सरसीजनयनसौ श्रीपतिर्मा नो <coughs> अभ्रमं भंगरहितं अजडं विमलं सदा आनंदतीर्थमुम भजेतापत्रपहम तपोविद्यारक्तियादी सद्गुघाक व्दिराजगुरून् वंदे पदाश्रयान दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्

सृष्टिस्थित्यप्ययेहात् <coughs> नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्त्वात्मकस्य विष्णोर्व्यस्तास्तमस्ता सकलगुणनिधिः सर्वदोष व्यपेतः पूर्णानन्दोऽव्ययो यो गुरुरपि परमः चिन्तये तं महान्तं यं प्रौरजन्तमनुपेतमपेतघृत्यं द्वैपायनो विरहकातर आजुहावा पुत्रेति तन्मयदयातरवोऽपि नेदुः तं सर्वभूतहृदयं मुनिमानतोऽस्मि स्वस्त्यस्तु सताम भवंतु सम्यक सशेषिलसनंगला सम्यक्लोकैकश्रवणपठनमाण वक्तुश्रोतृणा पटुतरे श्रीमद् भागवत महापुराणे अद्य सती ಕಿಂಚಿತ್ ಪೂರ್ವಕಥಾನುವಾದ ಹರಿ ಓಂ ಹರಿ ಓಂ ಹರಿ ಓಂ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ನೆನ್ನೆ ಮೂರನೇ ಸ್ಕಂದದ ಕೊನೆಯಲ್ಲಿ ರೂಪಿಯಾದ ಪರಮಾತ್ಮ ತಾಯಿಗೆ ಅಷ್ಟಾಂಗ ಯೋಗದ ಲಕ್ಷಣವನ್ನು ಪರತತ್ವ ಅಪರತತ್ವ ಹಾಗೂ ಸಾಂಖ್ಯ ಯೋಗದ ಅನೇಕ ವಿಚಾರಗಳನ್ನು ಸೃಷ್ಟಿಯ ವಿಚಾರಗಳನ್ನು ಎಲ್ಲವನ್ನೂ ಕೂಡ ಹೇಳಿದಾಗ ಎಲ್ಲರೂ ಕೂಡ ಹೇಳಿದ ವಿಚಾರವನ್ನು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟು ಆರಾಮವಾಗಿ ಇರ್ತಾರೆ ಆದರೆ ತಾಯಿಯಾದ ದೇವಹುತಿ ಯಾವುದನ್ನೂ ಬಿಡದೆ ಎಲ್ಲವನ್ನೂ ಕೂಡ ಅನುಷ್ಠಾನಕ್ಕೆ ತರ್ತಾ ಇದ್ದಾಳೆ ಆ ಅನುಷ್ಠಾನವನ್ನು ಮಾಡಿ ಕೊನೆಗೆ ಭಗವಂತನ ಮಂದಿರವನ್ನೇ ಅವರು ಸೇರಿದ್ಲು ಯೈದ ಮನುಶೃಣೋಪಿಯೋಭಿಧತ್ತೇ ಕಪಿಲ ಯೋಗ ಗುಹ್ಯಂ ಅಂತ ಉಪಲಭತೆ ಭಗವತ್ಪದಾರವಿಂದಂ ಅಂತ ಅಲ್ಲಿ ತಿಳಿಸಿದ್ದಾರೆ ಹೀಗೆ ತೃತೀಯ ಸ್ಕಂದ ಅನೇಕ ತತ್ವಗಳ ಪುಂಜ ಆಗಿದೆ ಹಾಗೆ ನಾಲ್ಕನೇ ಸ್ಕಂದದಲ್ಲಿ ಭಗವಂತನ ಅನೇಕ ಅವತಾರಗಳನ್ನು ತಿಳಿಸ್ತಾ ಇದ್ದಾರೆ ಮೈತ್ರೇಯರು ಹೇಳ್ತಾ ಮನೋಸ್ತು ಶತರೂಪಾ ಯಾಂ ತಿನ್ಯಾಶ್ಚಜ್ಞಿರೆ ಆಕೂತಿರ್ದೇವಹೂತಿ ಪ್ರಸೂತಿರಿ ಪ್ರಸೂತಿರಿತಿ ವಿಶ್ರು ಸ್ವಾಯಂಭೂಮನುವಿಗೆ ಮೂರು ಜನ ಹೆಣ್ಣು ಮಕ್ಕಳು ಹುಡ್ತಾ ಇದ್ದಾರೆ ಶತರೂಪಾದೇವಿಯಲ್ಲಿ ಆಕೂತಿ ದೇವಹೂತಿ ಪ್ರಸೂತಿ ಅಂತ ಆಕೂತಿ ರುಚಯೇ ಪ್ರಾದಾತ್ ಆಕೂತಿ ದೇವಿಯನ್ನು ರುಚಿ ಪ್ರಜಾಪತಿಗೆ ಮದುವೆ ಮಾಡಿಕೊಡ್ತಾನೆ ದೇವಹೂತಿಯನ್ನು ಕರ್ದಮ ಋಷಿಗಳಿಗೆ ಮದುವೆ ಮಾಡಿಕೊಟ್ಟ ಹೀಗೆ ಪ್ರಸೂತಿ ಅಂತ ಅವಳು ಕೂಡ ಇದ್ದಾಳೆ ಆ ಆಕೂತಿ ದೇವಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟಾಗ ಅವಳಲ್ಲಿ ಯಜ್ಞನಾಮಕನಾದ ಪರಮಾತ್ಮನ ಅವತಾರ ಇದೆ ವಾಸ್ತವಿಕವಾಗಿ ಸ್ವಯಂಭುವಮನು ಆ ಮಗಳಾದ ದೇವಿ ಮತ್ತು ರುಚಿ ಪ್ರಜಾಪತಿಯಲ್ಲಿ ಏನು ಮಗು ಆಗ್ತದೆ ಅಂತ ಗೊತ್ತಾಯಿತು ಮೊದಲೇ ಆ ಕನ್ಯಾದಾನ ಮಾಡುವಾಗ ಪುತ್ರಿಕಾ ಧರ್ಮಮಾಶ್ರಿತ್ಯ ಶತರೂಪ ಪುತ್ರಿಕಾ ಪುತ್ರ ಧರ್ಮ ಅಂತ ಒಂದು ಧರ್ಮ ಅಂದರೆ ಮಗಳ ಮಗನನ್ನು ತನ್ನ ಮಗನನ್ನಾಗಿ ಪಡೆಯೋದು ತಾತ ದತ್ತು ತೆಗೆದುಕೊಳ್ಳೋದು ಈಗಿನ ಕಾಲದ ಭಾಷೆ ಅಡಾಪ್ಟ್ ಮಾಡಿಕೊಳ್ಳೋದು ಅಂತ ಹಾಗೆಯೇ ಅಲ್ಲಿ ಯಾವುದ್ಯಾವುದೋ ಮಕ್ಕಳಾಗಿದ್ದರೆ ತಗೊಳ್ತಾ ಇರಲಿಲ್ಲ ಸಾಕ್ಷಾತ್ ಭಗವಂತನೇ ಅವತಾರ ಮಾಡ್ತಾ ಇದ್ದಾನೆ ರುಚಿ ಪ್ರಜಾಪತಿಯಲ್ಲಿ ದೇವಿಯಲ್ಲಿ ಅದಕ್ಕಾಗಿ ಸ್ವಯಂಭೂಮನು ಹೇಳಿದ ಆ ನಿಮ್ಮಲ್ಲಿ ಹುಟ್ಟುವಂತಹ ಮಗುವನ್ನು ನನ್ನ ಮಗನನ್ನಾಗಿ ಮಾಡಿಕೊಳ್ತೇನೆ ಹಾಗೆ ಆಗಲಿ ಅಂತಂದರು ಅಲ್ಲಿ ಅವತಾರ ಮಾಡಿದವನೇ ಯಜ್ಞನಾಮಕನಾಗಿ ಪರಮಾತ್ಮ ಅವತಾರ ಮಾಡಿದೆ ಯಾವಾಗ ಯಜ್ಞರೂಪಿಯಾದ ಪರಮಾತ್ಮನ ಅವತಾರ ಆಯಿತೋ ಅಲ್ಲಿ ದಕ್ಷಿಣ ದಕ್ಷಿಣ ಅಂತ ಹೇಳ್ತಾರೆ ದಕ್ಷಿಣಾದೇವಿಯಾಗಿ ಲಕ್ಷ್ಮೀದೇವಿ ಅವತಾರ ಮಾಡ್ತಾಳೆ ಅದಕ್ಕೆ ಯಜ್ಞದಲ್ಲಿ ದಕ್ಷಿಣ ಬಹಳ ವಿಶೇಷವಾದದ್ದು ಅದಕ್ಷಿಣಾಕವಾದ ಯಾಗವನ್ನು ಮಾಡಬಾರದು ಅಂತ ಹೇಳ್ತಾರೆ ಎಲ್ಲಿ ಯಜ್ ಭಗವಂತ ಯಜ್ಞ ಗೃತ್ಯಜ್ಞ ಭಗ್ಯಜ್ಞಿ ಯಜ್ಞಗ್ರದ್ಯಜ್ಞ ಸಾಧನಃ ಯಜ್ಞಾಂತ ಪರಮಾತ್ಮನಿಗೆ ಹೆಸರು ಯಜ್ಞಾಂತ ಗೃದ್ಯಜ್ಞ ಗುಹ್ಯ ಅನ್ನಮನ್ನಾದಯೇ ವಚ ಅಂತ ದೇವರನ್ನು ಕರೀತಾರೆ ಯಜ್ಞ ಆ ಯಜ್ಞ ನಾಮಕನಾಗಿ ಅವತಾರ ಮಾಡಿ ಭಗವಂತ ಅನುಗ್ರಹವನ್ನು ಮಾಡಿದ್ದಾನೆ ಇನ್ನು ಅನೇಕ ಆ ವಂಶಗಳ ವಿಸ್ತಾರವನ್ನು ಅಲ್ಲಿ ತಿಳಿಸಿ ಅತ್ರಿಮುನಿಯಲ್ಲಿ ಭಗವಂತ ದತ್ತನಾಗಿ ಅವತಾರ ಮಾಡ್ತಾನೆ ಮೊನ್ನೆ ನಾವು ದತ್ತಾತ್ರೇಯನ ವಿಚಾರವನ್ನು ಚಿಂತನೆ ಮಾಡಿದ್ದೇವೆ ಆ ಏಕಮುಖಿ ದತ್ತಾತ್ರೇಯ ಅಯೋಗಗಳನ್ನು ನಾಶ ಮಾಡ್ತಾನೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಯೋಗಸ್ಯ ಪರಿರಕ್ಷಣಂ ಕ್ಷೇಮ ನಮಗೆ ಯೋಗಕ್ಷೇಮವನ್ನು ನೋಡಿಕೊಳ್ಳತಕ್ಕಂಥವನು ದತ್ತ ಅವನು ಒಳ್ಳೆಯ ಯೋಗಾಯೋಗಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಆ ದತ್ತರೂಪಿಯಾದ ಭಗವಂತ ಅನುಗ್ರಹವನ್ನು ಮಾಡಬೇಕು ಒಳ್ಳೆಯ ಯೋಗಾಯೋಗಗಳನ್ನು ಕೊಡಬೇಕು ಹೀಗೆ ದತ್ತಾತ್ರೇಯನಾಗಿ ಅವತಾರವನ್ನು ಮಾಡಿ ನಂತರ ಮಾಡಿದ ಅವತಾರ ನರನಾರಾಯಣ ಅವತಾರ ನರನಾರಾಯಣ ಅಂತಂದ ಕೂಡಲೇ ನಾವೆಲ್ಲ ಬದರಿ ನಾರಾಯಣನ ನೆನಪು ಮಾಡಿಕೊಳ್ತೇವೆ ಪ್ರತಿಯೊಬ್ಬ ಭಾರತೀಯರು ಕೂಡ ತಮ್ಮ ಜೀವನದ ಒಂದು ದೊಡ್ಡ ಕರ್ತವ್ಯ ಅಂದರೆ ಬದರಿ ನಾರಾಯಣನನ್ನು ನೋಡಿಕೊಂಡು ಬರೋದು ಯಾಕೆ ಅಂದರೆ ನಮ್ಮ ಈ ಭರತ ಖಂಡಕ್ಕೆ ಅಧಿಪತಿ ಯಾರು ಅಂತಂದರೆ ನರನಾರಾಯಣ ಬದರಿ ನಾರಾಯಣ ಕಿಂಪುರುಷ ಖಂಡಕ್ಕೆ ರಾಮದೇವರು ಹರಿವರ್ಷ ಖಂಡಕ್ಕೆ ನರಸಿಂಹದೇವರು ಹಾಗೆ ಇಲಾವೃತ ಖಂಡಕ್ಕೆ ರುದ್ರದೇವರು ಒಂದೊಂದು ಖಂಡಕ್ಕೆ ಒಬ್ಬೊಬ್ಬ ಅಭಿಮಾನಿ ದೇವತೆಗಳು ಅಂತಿದ್ದಾರೆ ಹಾಗೆ ಭರತ ಖಂಡಕ್ಕೆ ಯಾರ ಅಭಿಮಾನಿ ನರನಾರಾಯಣ ನಾರಾಯಣ ಮಂಡಯನ್ ಭರತ ಖಂಡ ಮಖಂಡಿ ನಾದಿರಾಯಣ ಪದೋತ್ತರ ಅಂತ ನಾವು ಮಧ್ಯ ವಿಜಯದಲ್ಲಿ ನೋಡ್ತೇವೆ ನಮ್ಮ ಬದರಿಕಾಶ್ರಮಕ್ಕೆ ಜೀವನದಲ್ಲಿ ಒಮ್ಮೆ ಹೋಗಿ ಬಂದರೆ ಅದೇ ಸಾರ್ಥಕ ಅಂತಹ ಆ ನರನಾರಾಯಣನಾಗಿ ಅಲ್ಲಿ ನರಪರ್ವತ ನಾರಾಯಣ ಪರ್ವತ ಇದೆ ಅಲ್ಲಿ ಭಗವಂತ ಯೋಗ ಮುದ್ರೆಯಲ್ಲಿ ಕುಳಿತುಕೊಂಡು ಪರಮಾನುಗ್ರಹ ಮಾಡ್ತಾ ಇದ್ದಾನೆ ನರನಾರಾಯಣನಾಗಿ ಅವತಾರವನ್ನು ಭಗವಂತ ಮಾಡಿದ ಆ ನರನಾರಾಯಣ ಅವತಾರವನ್ನು ತಿಳಿಸ್ತಾರೆ ಹೀಗೆ ಆಮೇಲೆ ನಲವತ್ತೊಂಬತ್ತು ಅಗ್ನಿಗಳ ಉತ್ಪತ್ತಿಯನ್ನು ತಿಳಿಸ್ತಾರೆ ಅಗ್ನಿಗಳಲ್ಲಿ ನಲವತ್ತೊಂಬತ್ತು ವಿಧವಾದ ನಲವತ್ತೊಂಬತ್ತು ಹೆಸರಿನ ಅಗ್ನಿಗಳಿದ್ದಾರೆ ಯಾರ್ಯಾರು ಈ ಹುಟ್ಟಿದಾಗ ನಾಮಕರಣಾದಿಗಳನ್ನು ಆಯುಷ್ಯ ಹೋಮಾದಿಗಳನ್ನು ಮಾಡ್ತೇವೆ ಶಾಂತಿಕೆ ವರದ ನಾಮಾನಮಗ್ನಿಂ ವರದ ಅಂತನ್ನುವಾಗ್ನಿ ಆಮೇಲೆ ಉಪನಯನದಲ್ಲಿ ಸಮುದ್ಭವ ಅಂತನ್ನುವ ಅಗ್ನಿ ವಿವಾಹದಲ್ಲಿ ಯೋಜಕ ಅಂತನ್ನುವ ಅಗ್ನಿ ಅವಮಾನ ಹೋಮಾದಿಗಳನ್ನು ಮಾಡುವಾಗ ವಿಟಪ ಅಂತನ್ನುವ ಅಗ್ನಿ ಹಾಗೆ ಮರಣ ಹೊಂದಿದಾಗ ಕ್ರವ್ಯಾದ ಅನ್ನುವ ಅಗ್ನಿ ಹೀಗೆ ಅನೇಕ ಅಗ್ನಿಗಳ ವಿಭಾಗ ಇದೆ ಆ ನಲವತ್ತೊಂಬತ್ತು ಅಗ್ನಿಗಳ ಉತ್ಪತ್ತಿಯನ್ನು ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ ನಂತರ ದಕ್ಷ ಪ್ರಜಾಪತಿಯ ಯಜ್ಞದ ಪ್ರಸಂಗವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಆ ದಕ್ಷ ಪ್ರಜಾಪತಿ ಹಿಂದೆ ಎಲ್ಲ ದೇವತೆಗಳು ಸೇರಿಕೊಂಡು ಬೃಹಸ್ಪತಿ ಸವನ ಅಂತ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ರು ಆ ಯಾಗದ ಮಂಟಪದಲ್ಲಿ ದಕ್ಷ ಪ್ರಜಾಪತಿ ಬರ್ತಾ ಇದ್ದಾನೆ ಆ ದಕ್ಷ ಪ್ರಜಾಪತಿ ಬಂದಾಗ ಮಹರುದ್ರದೇವರು ಎದುರುಗಡೆ ಬ್ರಹ್ಮದೇವರು ಕೂತಿದ್ದರು ಆ ಬ್ರಹ್ಮದೇವರ ಅಂತರ್ಯಾಮಿಯಾದ ಭಗವಂತನ ವಾಸುದೇವ ರೂಪವನ್ನು ಚಿಂತನೆ ಮಾಡ್ತಾ ಸಮಾಧಿ ಅವಸ್ಥೆಗೆ ಹೋಗಿದ್ದಾರೆ ರುದ್ರದೇವರು ನಾವು ಹಿಂದೆ ಆರಂಭದ ಸ್ಕಂದದಲ್ಲಿಯೇ ನೋಡಿದ್ದೇವೆ ಸಮಾಧಿ ಅವಸ್ಥೆಗೆ ಹೋದರೆ ಹೊರಗಡೆ ಯಾರು ಬಂದು ಹೋದರೂ ಗೊತ್ತಾಗೋದಿಲ್ಲ ಸಮಾಧಿ ಅವಸ್ಥೆ ಬೇಡ ನಾವೊಂದು ಕೋಣೆಯಲ್ಲಿದ್ದೀವಿ ಅಂತಂದರೆ ಪಕ್ಕದ ಕೋಣೆಗೆ ಯಾರು ಬಂದು ಹೋದರು ಅಂತ ಗೊತ್ತಾಗೋದಿಲ್ಲ ಹಾಗೆ ಸಮಾಜ ವ್ಯವಸ್ಥೆಯಲ್ಲಿದ್ದಾಗಂತೂ ಯಾವ ಲೋಕದ ಅರಿವೇ ಇರುವುದಿಲ್ಲ ಆ ದಕ್ಷ ಬಂದ ಬಂದಾಗ ಸಮಾಜ ವ್ಯವಸ್ಥೆಯಲ್ಲಿದ್ದ ಅಳಿಯ ಎದ್ದು ನಿಂತುಕೊಳ್ಳಲಿಲ್ಲ ಆಗ ಕೆಲವರು ಮಾತನಾಡಿಕೊಂಡ್ರು ಅಯ್ಯೋ ಏನು ದಕ್ಷ ನಿನ್ನಂತಹ ದೊಡ್ಡ ವ್ಯಕ್ತಿ ಬಂದಾಗಲೂ ಕೂಡ ಇಂತಹ ನಿನ್ನ ಅಳಿಯನೇ ಗೌರವ ಕೊಡಲಿಲ್ಲ ಅಂದರೆ ಇನ್ಯಾರು ನಿನಗೆ ಗೌರವ ಕೊಟ್ಟಾರು ಅಂತ ಕೇಳಿದ್ರಂತೆ ಅವನಿಗೇನು ಅನಿಸಿದ್ದಿಲ್ಲ ಯಾರೋ ನಾಲ್ಕು ಜನ ಈ ರೀತಿ ಆಡ್ಕೊಂಡಾಗ ಇನ್ನೂ ಕೂಡ ಅವನಿಗೆ ತುಂಬ ಮನಸ್ಸಿಗೆ ಬೇಸರಾಯಿತು ಆಗ ದಕ್ಷ ಉದತಿಷ್ಠ ಆಸ್ತೆ ಸ್ವದಿಷ್ಠೇಭ್ಯಸ್ಸಯ ಹೃದಯ ವಿರಿಂಚಂ ಶರವಂಚ ತದ್ಭಾಸ ಕ್ಷಿಪ್ತೇಜಸ ಅವರಿಗೆಲ್ಲ ಭಾರೀ ಒಂದು ಗೊಂದಲ ಆಯಿತು ಆಗ ದಕ್ಷ ಹೇಳ್ತಾನೆ ಇಲ್ಲ ನಾನೇನೋ ಮಗಳನ್ನು ಕೊಟ್ಬಿಟ್ಟೆ ಸಹ ಬ್ರಹ್ಮರಶಯೋ ಸಹ ಸಹಸಭ್ಯಾಸನಯ ಸಾಧೂನಾಂ ವೃತ್ನಂ ನಾ ಜ್ಞಾನಾನ್ನ ಚಮತ್ಸರಾತ್ ನಾನು ಯಾವ ಮಾತ್ಸರ್ಯದಿಂದ ಹೇಳ್ತಾ ಇಲ್ಲ ಯಾವ ಅಜ್ಞಾನದಿಂದ ಹೇಳ್ತಾ ಇಲ್ಲ ಒಂದು ನನ್ನ ಮಾತನ್ನು ಎಲ್ಲರೂ ತಿಳ್ಕೊಳ್ಳಿ ಇವನಿದ್ದಾನೆಲ್ಲ ನಮ್ಮ ಅಳಿಯ ಸರಿ ಇಲ್ಲ ಇವನು ಅಯಂತು ಲೋಕಪಾಲಾನಂ ಯಶೋಘನೋ ನಿರಪತ್ರಪ ದಿಕ್ಪಾಲಕರ ಮರ್ಯಾದೆ ಕಳಿಲಿಕ್ಕೆ ಅಂತಲೇ ಇವನು ಹುಟ್ಟಿದವನು ಇಂದ್ರ ಅಗ್ನಿ ಯಮ ನಿರುತಿ ವರುಣ ವಾಯು ಕುಬೇರ ಈಶಾನ ಈಶಾನ ರುದ್ರ ಈಶಾನ ಸರ್ವಭೂತಾನಂ ಈಶ್ವರ ಅಂತ ಆ ಈಶ್ವ ಈಶಾನ ಸರ್ವಭೂತಾನಂ ಏನಿದ್ದ ಈಶಾನ್ಯ ದಿಕ್ಕಿಗೆ ಅವನು ದಿಕ್ಪಾಲಕನಾಗಿದ್ದಾನೆ ಎಲ್ಲ ದಿಕ್ಪಾಲಕರ ಮರ್ಯಾದೆ ಕಳೆದ ಇವತ್ತವನು ನಾನು ಬಂದಿದ್ದೇನೆ ಯಾರು ದಕ್ಷ ಮಾವ ಎದ್ದು ನಿಂತ್ಕೊಳ್ಬೇಕಾಗಿತ್ತು ನಿಲ್ಲಿಲ್ಲ ಅವನು ಆದ್ದರಿಂದ ಸದ್ಭೀರದ ಆಚರಿದಪ್ಪಂಥ ಏನ ಸ್ತಬ್ಧ ಏನ ದೂಷಿತ ಯೇಷಮೇ ಪ್ರಾಪ್ತೋ ಎನ್ಮೇ ದುಹಿತರಗ್ರಹಿತ್ ಹೇಗೆ ನನ್ನ ಮಗಳಿಗೂ ನನ್ನ ಮದುವೆ ಮಾಡಿಕೊಂಡ್ಲೋ ನನಗೇ ಗಳೆಯಾದ್ನೋ ಅವಳಂತೂ ತುಂಬ ಹಠ ಹಿಡಿದ್ಲು ಅಂತ ಮಾಡಿಕೊಟ್ಟೆ ಇವನಲ್ಲಿ ಏನಾದರೂ ಮಡಿ ಇದೆ ತಿಳ್ಕೊಂಡಿದ್ದೀರಾ ಲುಪ್ತ ಅಶುಚಯೇ ಮಾನಿನಿಯೇ ಭಿನ್ನ ಸೇತವೆ ಇವನಲ್ಲಿ ಮಡಿ ಇಲ್ಲ ಮೈಲಿಗೆ ಇಲ್ಲ ಯಾವಾಗಲೂ ಎಲ್ಲಿರ್ತಾನೆ ಪ್ರೇತ ವಾಸೇಶು ಘೋರೇಶು ಘೋರೈರ್ ಭೂತಗಣ ಇರ್ಬಿತ್ತ ಇವನ ಸ್ನೇಹಿತರು ಯಾರು ಭೂತಗಣಗಳೇ ಇವನ ಸ್ನೇಹಿತರು ಅಟದಿ ಉನ್ಮತ್ತವನ್ನಗದೋ ವಿ ಹಸನ್ ರುದನ್ ಒಮ್ಮೆ ಹಸನ್ ಒಮ್ಮೆ ರುದನ್ ಒಮ್ಮೆ ಅಳತಾನೆ ಒಮ್ಮೆ ನಗ್ತಾನೆ ತಲೆ ಕೂದಲನ್ನೆಲ್ಲ ಕೆದ್ರುಕೊಂಡಿರ್ತಾನೆ ಹಸ ಅವ್ಯುಕ್ತ ಕೇಶ ಅಡದಿ ಉನ್ಮತ್ತವಾದ ನಗ್ನಃ ಕಾಡಲ್ ತಿರುಗ್ತಾ ಇರ್ತಾನೆ ಮೈ ಮೇಲೆ ಬಟ್ಟೆನೇ ಇರೋದಿಲ್ಲ ದಿಗಂಬರನಾಗಿರ್ತಾನೆ ಅಂತಹ ಚಿ ಇವನ ಸ್ನಾನ ಏನು ಗೊತ್ತಾ ನೀರಿಲ್ಲ ಸ್ನಾನಕ್ಕೆ ಚಿತಾಭಸ್ಮಗೃತ ಸ್ನಾನ ಸುಟ್ಟ ಹೆಣದ ಬೂದಿಯನ್ನೇ ಸ್ನಾನ ಮಾಡ್ತಾನೆ ಅಂತಹ ಅಳಿಯಂದರು ನಮ್ಮ ಹಳಿಯಂದರು ಶಿವ ಅಂತ ಹೆಸರು ಮಾತ್ರ ಮಂಗಲ ಅಂತ ಆದರೆ ಎಲ್ಲ ಶಿವ ಅಮಂಗಲಮಯನಾಗಿದ್ದಾನೆ ಪ್ರೇತಾಸ್ತಿ ಗ್ರಂಥ ಗ್ರಂಥಿಭೂಷಣ ಇವನ ಆಭರಣ ಏನು ಬಂಗಾರ ವಜ್ರ ವೈಡೂರ್ಯ ಇಲ್ಲ ಎಲುಬುಗಳನ್ನೇ ಅವುಗಳನ್ನ ಬುರುಡೆಗಳನ್ನೇ ಕೊರಳಲ್ಲಿ ಹಾಕ್ಕೊಂಡಿರ್ತಾನೆ ರುಂಡಮಾಲೆಗಳನ್ನು ಅಂತಹ ಈ ಅಳಿಯ ಇದ್ದಾನಲ್ಲ ನಾನು ಬಂದಾಗ ಎದ್ದನಿಲ್ಲಿಲ್ಲ ಅಂತ ಭಾರೀ ಕೋಪದಿಂದ ದಕ್ಷ ಶಿವನಿಗೆ ಅಯಂತೂ ದೇವಯಜನ ಇಂದ್ರೋಪೇಂದ್ರ ಇಂದ್ರೋಪೇಂದ್ರಾದಿ ಬಿರವೃತ ಭವ ಇವನಿಗೆ ಇನ್ನು ಮೇಲೆ ಯಜ್ಞದಲ್ಲಿ ಭಾಗ ಇಲ್ಲ ಅಂತ ಅಲ್ಲಿ ಒಂದು ಶಾಪ ಕೊಟ್ಟು ಹೊರಟ ಹೊರಟಾಗ ಈ ವಿಚಾರ ನಂತರ ರುದ್ರದೇವರಿಗೆ ಗೊತ್ತಾಯಿತು ಅವರಂದರು ಇಲ್ಲ ನಾವು ಸಮಾಧಿ ಅವಸ್ಥೆಯಲ್ಲಿದ್ದಾಗ ಯಾರು ಬಂದೋದರೂ ಗೊತ್ತಾಗೋದಿಲ್ಲ ಇದೇ ನನ್ನ ತಪ್ಪಲ್ಲ ಅಂಥೇಳಿ ಶಾಪ ಕೊಟ್ಟದ್ದಕ್ಕೂ ಕೂಡ ವಿಚಲಿತನಾಗದೆ ರುದ್ರ ಶಾಂತನಾಗಿ ತೆರಳಿದ್ದಾನೆ ಆ ಶಾಂತನಾಗಿ ಹೋದರೂ ಕೂಡ ಮಾವಂದರಿಗೆ ಸಮಾಧಾನ ಇಲ್ಲ ಶಾಪ ಕೊಟ್ಟರೂ ಕೂಡ ಮತ್ತೊಂದು ಅವನು ಯಜ್ಞವನ್ನು ಮಾಡ್ತಾನೆ ಆ ಯಜ್ಞವನ್ನು ಮಾಡಿ ಎಲ್ಲರಿಗೂ ಆಹ್ವಾನ ಬೇಕು ಅಂತಲೇ ರುದ್ರದೇವರಿಗೆ ಆಹ್ವಾನವನ್ನು ಕೊಡಲಿಲ್ಲ ಕೊಡದೇ ಇದ್ದಾಗ ಸತೀದೇವಿಗೆ ಯಜ್ಞ ನೋಡಬೇಕು ಅಂತ ಆಸೆ ಸಹಜವಾಗಿ ಹೆಣ್ಣು ಮಕ್ಕಳಿಗೆ ತವ್ರ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಆದರೆ ಯಾವಾಗ ಹೇಳ್ತೀರಿ ಯಾವಾಗ ಹೇಳ್ತೀರಿ ಅಂತ ಕೇಳ್ತಿರ್ತಾರೆ ತವ್ರ ಮನೆಗೆ ಫೋನ್ ಮಾಡಿ ತಿಳಿಸ್ತಾರೆ ಬೇಗ ನಮಗೊಂದು ಆಹ್ವಾನ ಕೊಟ್ಬಿಡು ಬರೀ ನನಗೆ ಹೇಳಿದ್ರಲ್ಲ ನಮ್ಮ ಯಜಮಾನ್ರಿಗೂ ಹೇಳಬೇಕು ಅಂತ ಆ ರೀತಿ ಏನೋ ಅಂದ್ಕೊಂಡಿರ್ತಾರಂತ ಇಬ್ಬರು ಒಪ್ಪಂದ ಇರ್ತದೆ ನಿಮ್ಮ ಮನೆ ಕಡೆ ಫೋನ್ಗಳು ಬಂದರೆ ಬರೀ ನಿಮ್ಮ ಹತ್ರ ಹೇಳಿದರೆ ನಾನು ಬರೋದಿಲ್ಲ ನನಗೂ ಹೇಳಬೇಕು ಅಂತೆಲ್ಲ ಆ ರೀತಿ ಇರ್ತದೆ ಇರಲಿ ಆದರೂ ಕೂಡ ಬಂದು ರುದ್ರದೇವರನ್ನ ಕೇಳ್ಕೊಂಡ್ರು ನೋಡಿ ನಮ್ಮ ಮನೇಲಿ ಯಜ್ಞ ಇದೆ ನಡ್ರಿ ಹೋಗೋಣ ಅಂತ ಸತೀದೇವಿ ದೇವಿ ಬಂದು ಹೇಳಿದಾಗ ರುದ್ರದೇವರಂದರು ಆಹ್ವಾನ ಇಲ್ಲದೆ ಯಾರ ಮನೆಗೂ ಹೋಗಬಾರ್ದು ಆಹ್ವಾನ ಇದ್ದರೆ ಮಾತ್ರ ಹೋಗಬೇಕು ಯಾಕೆಂದರೆ ಪುರಾಣದಲ್ಲಿ ಹೇಳುವಾಗ ಆಹ್ವಾನ ಇಲ್ಲದೆ ಯಾರ್ದಾದರೂ ಮನೆಗೆ ನಾವು ಭೋಜನಕ್ಕೆ ಹೋದರೆ ಶ್ವಾನವಾಗಿ ಹುಡ್ತೇವೆ ಅಂತ ಒಂದು ಪ್ರಮಾಣ ಹಾಗಿದ್ದಾಗ ನಾವು ಆಹ್ವಾನ ಇಲ್ಲದೇ ಹೋಗಬಾರ್ದಮ್ಮ ಅಂದಾಗ ಸತೀದೇವಿ ಅಂದಲು ಗುರುಗಳ ಮನೆಗೆ ತಂದೆ ಮನೆಗೆ ಮಾವನ ಮನೆಗೆ ಆಹ್ವಾನ ಇಲ್ಲದೆ ಇದ್ದರೂ ಹೋಗ್ಬೋದಲ್ಲ ಅಂತಂದ್ಲು ಅದಕ್ಕೆ ರುದ್ರದೇವರು ಮಾತು ಒಳ್ಳೆ ಮಾತು ಹೇಳ್ತಾರೆ ತ್ವಯೋದಿತ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾಂತಿ ಬಂಧುಷು ನಮಗೆ ಕರಿದ ಇದ್ದರೂ ಬಂಧುಗಳ ಮನೆಗೆ ಹೋಗ್ಬೋದು ಆದರೆ ತೇಯದ್ಯನುತ್ಪಾದಿತ ದೃಷ್ಟಯೋ ಬಲಿಯಸ ಆತ್ಮ ಮದೇನ ಮನ್ಯುನಾ ತೇಯದಿ ಅನುತ್ಪಾದಿತ ದೋಷ ದೃಷ್ಟಯ ನಾವು ಹೋದಾಗ ನಮ್ಮನ್ನು ದೃಷ್ಟಿಯಿಂದ ನೋಡ್ತಾ ಇದ್ದರೆ ಅಂಥವ್ರ ಮನೆಗೆ ಹೋಗಬಾರ್ದು ಹೇಗೆ ನಾವೀಗ ಹೋಗಿರ್ತೀವಿ ಕೈ ಸೊನ್ನೆ ಕಣ್ಣು ಸೊನ್ನೆ ಬಾಯಿ ಸೊನ್ನೆ ಆರಂಭ ಆಗ್ತದೆ ನೋಡಿ ನೋಡು ನಾವು ಇದ್ರು ಬಂದುಬಿಟ್ಟಿದ್ದಾರೆ ಊಟಕ್ಕೆ ಅಂತ ಆಮೇಲೆ ನಾವು ಊಟಕ್ಕೆ ಕೂತಾಗ ಕೆಳಗಡೆ ಚೀಲ ಇಟ್ಟು ಹೋಗೋದು ಆ ಚೀಲವನ್ನು ಚೆಕ್ ಮಾಡೋದು ಹೋಗಬೇಕಾದ್ರೆ ಆ ರೀತಿ ಅನುತ್ಪಾದಿತ ದೋಷ ದೃಷ್ಟಿ ನಮ್ಮ ಮೇಲೆ ಇದ್ದರೆ ಅಂಥವರ ಮನೆ ಕಾಲು ಇಡಬಾರ್ದಂತೆ ಅಂತ ರುದ್ರದೇವ್ರು ಹೇಳ್ತಾ ಇದ್ದಾರೆ ಯಾರಾದರೂ ಆಹ್ವಾನ ಇಲ್ಲದೆ ಈಗ ಆಹ್ವಾನ ಇದ್ದರೆ ಹೋಗೋದೇ ಕಷ್ಟ ಇಲ್ಲದೆ ಅಂತೂ ಯಾರೂ ಹೋಗಬಾರ್ದು ಅನ್ನೋದು ಇದರಿಂದ ತಿಳಿಯುತ್ತದೆ ಸರಿ ಆಗ ರುದ್ರದೇವರಂದರು ಬೇಡ ಬೇಡ ಹೋಗಬಾರ್ದು ಅಂತಂದ್ರು ಆಗ ಆ ಸತೀದೇವಿ ದೇವಿ ನಮ್ಮ ಅಪ್ಪ ಬಂದಾಗ ಎದ್ದು ನಿಂತ್ಕೊಂಡಿದ್ದರೆ ನಿಮ್ದೇನು ಗಂಟು ಹೋಗ್ತಾಯಿತ್ತು ಅಂತ ಅದಕ್ಕೆ ರುದ್ರದೇವರಂದರು ನೋಡು ನನಗೆ ಗೊತ್ತಾಗಿದ್ದರೆ ಖಂಡಿತ ಎದ್ದು ನಿಲ್ತಾ ಇದ್ದೆ ನಿಮ್ಮಪ್ಪ ಬಂದದ್ದೇ ಗೊತ್ತಿಲ್ಲ ನಿಮ್ಮಪ್ಪ ಆ ರೀತಿಯಾಗಿ ನನಗೆ ಗೌರವ ಕೊಡಬೇಕು ಅಂತ ಯಾಕೆ ಬಯಸ್ತಾ ಇದ್ದಾರೆ ಅಂತ ಅನ್ನೋದು ಅರ್ಥ ಆಗ್ತಾ ಇಲ್ಲ ಗೌರವ ಕೊಡೋದು ಯಾವತ್ತೂ ಕೂಡ ವ್ಯಕ್ತಿಗೆ ಅಲ್ಲ ಒಳಗಿನ ಭಗವಂತನಿಗೆ ಕೊಡೋದು ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮ ಪ್ರಾಜ್ಞೀ ಪರಸ್ನೈ ಪುರುಷಾಯ ಚೇತಸ ಗುಹಾಶಯಾಯ ಇವನ ದೇಹ ಯಾವತ್ತು ಯಾವತ್ತೂ ಹೃದಯ ಗುಹಾವಾಸಿಯಾದ ಭಗವಂತನಿಗೆ ಕೊಡೋ ಗೌರವ ನೀನೇನ ಪಾರ್ಥ ಮಾಡ್ಕೊಂಡಿದ್ದೀನಿ ನೀನು ಒಬ್ಬ ಯಾರಾದರೂ ವ್ಯಕ್ತಿ ನಮಗಿಂತ ಉತ್ತಮರು ಬಂದಾಗ ನಾವು ಎದ್ದು ನಿಂತ್ಕೊಂಡ್ರೆ ಒಳಗಿನ ಪ್ರಾಣದೇವರು ಕೇಳ್ತಾರಂತೆ ನೀನು ಎದ್ದೇಳ್ತೀಯೋ ಹೇಳ್ತೀಯೋ ನಾನು ಎದ್ದು ಹೇಳೋ ಅಂತ ಯಾಕೆ ಯಾರಾದರೂ ನಮಗಿಂತ ಉತ್ತಮರು ಬಂದರೆ ಪ್ರಾಣದೇವರೇ ಎದ್ದು ನಿಂತ್ಕೊಳ್ತಾ ಇದ್ದರೆ ಆಯುಷ್ಯ ಕ್ಷೀಣ ಆಗಿಬಿಡ್ತದೆ ಆಯುಷ್ಯ ಕ್ಷೀಣ ಅದಕ್ಕೆ ಯಾರಾದರೂ ಬಂದಾಗ ಎದ್ದು ನಿಲ್ಲಬೇಕಂತೆ ಹಾಗೆ ನಿಮ್ಮ ಅಪ್ಪನಿಗೆ ಅಷ್ಟೂ ಗೊತ್ತಿಲ್ವಾ ನಾನು ಗೊತ್ತಿದ್ದರೆ ನಾನು ಎದ್ದು ಹೇಳ್ತಾನೇ ಇದ್ದೆ ಗೊತ್ತಿಲ್ಲದೇನೆ ಸಮಾಧಿ ಅವಸ್ಥೆಯಲ್ಲಿದ್ದಾಗ ಸಂಧ್ಯಾ ವಂದನೆಯ ಕಾಲ ಮೀರಿ ಹೋದರೂ ಕೂಡ ಅದು ದೋಷ ಅಲ್ಲ ಅಂತ ಇದೆ ಹಾಗಿದ್ದಾಗ ನಿಮ್ಮ ಹಬ್ಬ ಬಂದಿದ್ದು ಗೊತ್ತಾಗಿಲ್ಲ ಅದಕ್ಕೆ ಇದ್ದಿಲ್ಲ ಕೊನೆಯದಾಗಿ ಕೇಳ್ತೇನೆ ನೀವು ಬರ್ತೀರೋ ಇಲ್ಲೋ ನಾನಂತೂ ಹೋಗ್ತೇನೆ ಆಗ ರುದ್ರದೇವರೊಂದು ಮಾತು ಹೇಳ್ತಾರೆ ನೀನೇನಾದರೂ ಕೂಡ ಇದ್ರಜಿಷ್ಯ ಸ್ಯಹಾಯ ಮಧ್ವಚೋ ಭದ್ರಂ ಭವತ್ಯಾನದತೋ ಭವಿಷ್ಯತಿ ನೀನು ಹೋದರೆ ಒಳ್ಳೆಯದಾಗೋದಿಲ್ಲ ಆ ಸತಿ ಒಂದು ವೇಳೆ ಅಲ್ಲಿ ನನ್ನನ್ನು ಬೈತಾರೆ ನನ್ನನ್ನು ಬೈದಾಗ ಸಂಭಾವಿತಸ್ಥ ಸೃಜನಾತ್ಮ ರಾಭವೋ ಯದಾಸಸಧ್ಯ ಮರಣಾಯ ಕಲ್ಪತೆ ನಮಗೆ ಬೇಕಾದವರನ್ನು ನಮ್ಮ ಮುಂದೆ ಬೈದರೆ ಅದು ಮರಣಕ್ಕಿಂತಲೂ ದೊಡ್ಡದು ಆಗ ನಮ್ಮ ಪ್ರಾಣ ಹೋದರೂ ಹೋಗ್ಬೋದು ನೋಡಮ್ಮ ಇದ್ರ ಮೇಲೆ ನಿನ್ನ ಇಚ್ಛೆ ಅಂತಂದರು ಅವಳು ಹೊರಟೇ ಬಿಟ್ಲಂತೆ ಹೊರಟಾಗ ಆ ಯಾಗಕ್ಕೆ ಹೋಗ್ತಾಳೆ ಯಾಗ ಮಂಟಪದ ಒಳಗಡೆ ಪ್ರವೇಶ ಮಾಡಿದಾಗ ಅಲ್ಲಿ ಆಹುತಿಗಳನ್ನು ಕೊಡ್ತಾ ಇದ್ದಾರೆ ವಿಷ್ಣುವೇ ಸ್ವಾಹ ಅಂದರು ಬ್ರಹ್ಮಣೇ ಸ್ವಾಹ್ ಎಲ್ಲ ಆಯಿತು ಒಂದೇ ವಿಷ್ಣುಂ ನಮಾಮಿ ಶ್ರೀಯಮದ ಚ ಭುವಂ ಚ ವಂದೇ ಗಾಯತ್ರೀಂ ಭಾರತೀಂ ಗರುಡ ಗರುಡಮನಂತಂ ಅಲ್ಲಿ ತಂಕ ನಿಂತು ಭಜೆ ರುದ್ರದೇವಂ ಇಲ್ಲ ರುದ್ರದೇವರನ್ನ ಹಾರಿಸಿದ್ರು ಮುಂದಿನ ಕಕ್ಷ ಆ ಹುದಿನ ಆರಂಭ ಮಾಡಿದ್ಲು ಅಲ್ಲಿ ರುದ್ರಭಾಗಂ तमवेक्षಚಾದ್ವರಂ পিতৃರಾಚ ದೇವೇ ಕೃತ ಹೇಳನಂ ವಿಭೌ ಅವಳಿಗೆ ಅವಮಾನ ಆಗಬಿಡ್ತು ಯಾವತ್ತು ಕೂಡ ಪದ್ಯ ವ್ರತನಾಮ ಪರಕ್ವ ಭಾರಹ ಪದ್ಯ ವ್ರತಾ ಸ್ತ್ರೀಯರಿಗೆ ಗಂಡನಿಗೆ ಅವಮಾನ ಆಗಬಿಟ್ರೆ ಅದಕ್ಕಿಂತ ದೊಡ್ಡ ಭಾರ ಬೇರೆ ಇಲ್ವೇ ಇಲ್ಲ ತಾನ ಬೇಕಾಷ್ಟ್ ಬಯಬಹುದು ಉಳ್ದವರು ಬಯಬಾರದು ಹಾಗೆ ಆ ದೇವಿ ಅಲ್ಲಿ ಕೇಳ್ತಾ ಇದ್ದಾಳೆ ಯಾಕ್ರೀ ಭೃಗುಮುನಿಗಳೇ ಮಂತ್ರ ತಪ್ಪಿ ಹೋಯ್ತೇನು ನನ್ನ ಗಂಡನಿಗೆ ಆಹುತಿ ಯಾಕೆ ಕೊಡಲಿಲ್ಲ ಅಂದಾಗ ಆ ಭೃಗುಮುನಿಗಳು ದಕ್ಷನನ್ನು ನೋಡ್ತಾರೆ ಆಗ ದಕ್ಷ ಬಾಯಿಗೆ ಬಂದಾಗ ಬೈದಂತೆ ಏನು ಯಾಕಂಬಾನಿ ನಾವು ಆ ಶಿವನನ್ನು ಅವನು ಎಂತಹ ದುಷ್ಟ ಮಡಿ ಇಲ್ಲ ಮೈಲಿಗೆ ಇಲ್ಲ ದೊಡ್ಡವರಿಗೆ ಗೌರವ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅವನನ್ನು ಬಿಟ್ಟು ಬಂದು ಮನೇಲಿ ಇದ್ಬಿಡು ಅಂತಂತಾನೆ ಯಾವತ್ತೂ ಕೂಡ ಹಿರಿಯರ ನಿಂದನೆ ಗುರುಗಳ ನಿಂದನೆ ಪತಿನಿಂದನೇ ಆಗ್ತಾ ಇದ್ದರೆ ಕಿವಿ ಮುಚ್ಕೊಂಡು ಅಲ್ಲಿಂದ ಹೊರಡಬೇಕು ಇಲ್ಲ ಅಲ್ಲಿ ನಾಲಿಗೆಯನ್ನು ಕಿತ್ತಬೇಕು ಬೈಯೋರ್ದು ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಬೇಕು ಕರ್ಣವು ಪಿದಾಯ ನಿರಯಾತ್ ಯದಕಲ್ಪ ಈಶೆ धर्म अवितर्य घृी नृभिस्यमाने प्रहस्य प्रहस्युषती मसता प्रभुश्चे जिह्वामसूनमि ततो विसृजेत् स धर्मा अदे नालगे इवळू ने उळदिर बैतार किवी मुचकोद्रे यजमान रहस्यमातरे आत्महत्ये शरणा ತನ್ನ ದೇಹದ ಒಳಗಿದ್ದ ಅಗ್ನಿಯನ್ನು ತಾನೇ ಇಡೀ ದೇಹವನ್ನು ತ್ಯಾಗ ಮಾಡ್ತಾ ಇದ್ದಾಳೆ ಈ ವಿಚಾರವನ್ನು ನಾರದರು ಹೋಗಿ ರುದ್ರದೇವರಿಗೆ ಹೇಳಿದಾಗ ಜಟೆಯನ್ನು ನೆಲ ಕಪ್ಪಳಿಸಿ ಅಲ್ಲಿ ಕೆಲವು ಭೂತಗಣಗಳನ್ನು ಕಳಿಸಿದರು ಆ ಭೃಗುಮುನಿಗಳು ರಕ್ಷೋಗ್ನ ಸೂಕ್ತವನ್ನು ಹೇಳಿ ಆ ಎಲ್ಲ ಭೂತಗಣಗಳನ್ನು ಓಡಿಸಿಬಿಟ್ರಂತೆ ಅಪಸರ ಬಂತು ಏ ಭೂತ ಯೇ ಭೂತ ಭುಯಿಸಂಸಿದ ಅಂತ ಓಡಿಸಿಬಿಟ್ರು ಕಕ್ಷೋಹಣಂ ವಾಜಿನ ವಾಜಿನಂ ಅಂತ ಆ ವೇದಮಂತ್ರ ಹೇಳಿದ ಕೂಡಲೇ ಎಲ್ಲ ಓಡಿ ಹೋಗಿ ಬಂದ್ಬಿಟ್ಟು ರುದ್ರದೇವರು ಜೊತೆ ನೆಲಕ್ಕಪ್ಪಳಿಸಿ ವೀರಭದ್ರ ಅನ್ನುವ ತನ್ನದೇ ಆದ ಮತ್ತೊಂದು ರೂಪವನ್ನು ನಿರ್ಮಾಣ ಮಾಡುತ್ತಾರೆ ಆ ವೀರಭದ್ರನನ್ನು ಕಳಿಸಿದಾಗ ಆ ಯಜ್ಞದಲ್ಲಿ ದೊಡ್ಡ ಯಜ್ಞ ನಡೀತಾ ಇದೆ ಆ ವೀರಭದ್ರ ಆ ಭೃಗುಮುನಿಗಳ ಭಗನ ಎಲ್ಲರ ಗಡ್ಡ ಮೀಸಿಗಳನ್ನು ಕಿತ್ತಿದ್ದಂತೆ ಎಲ್ಲರಿಗೂ ಹೊಡಿತಾ ಇದ್ದಾರೆ ಆ ಯಾಗದ ಈ ಕುಂಡದಲ್ಲಿಯೇ ನೀರು ಹಾಕಿಬಿಟ್ರಂತೆ ಎಲ್ಲ ಹಾಕಿದಾಗ ಧ್ವಂಸ ಆಗಿದೆ ಭಾರೀ ಎದರಿಕೆ ದಕ್ಷಣ ಆ ತಲೆಯನ್ನು ಯಜ್ಞದಲ್ಲಿ ಇದು ಆಹುತಿ ಅಂತ ಅನುಸಂಧಾನ ಮಾಡಿ ಹೊಡೆದ್ರಂತೆ ಅವನ ತಲೆಯೂ ಹಾರಿಹೋಯಿತು ದಕ್ಷಿಣ ತಲೆಯೂ ಇಲ್ಲ ವೈಷ್ಣವ ಸಂಬಂಧಿಯಾದ ಯಾಗ ಅರ್ಧದಲ್ಲಿ ನಿಂತುಕೊಂಡಿತು ಆಗ ಬ್ರಹ್ಮಾದಿ ದೇವತೆಗಳು ಹೋಗಿ ರುದ್ರದೇವರನ್ನು ಸ್ತೋತ್ರ ಮಾಡ್ತಾರೆ ಭಾಗವತ ಓದುವಾಗ ಇದೊಂದು ಅಪಾರ್ಥ ಆಗಲಿಕ್ಕೆ ಅವಕಾಶ ಬ್ರಹ್ಮಾದಿ ದೇವತೆಗಳು ಉತ್ತಮರು ಅವರರಾದ ಕೆಳಗಿನ ಕಕ್ಷೆಯಲ್ಲಿರ್ತಕ್ಕಂಥ ರುದ್ರದೇವರಿಗೆ ಹೋಗಿ ನಮಸ್ಕಾರ ಮಾಡಿದ್ರ ಅಂತ ಅಲ್ಲ ರುದ್ರಾಂತರ್ಯಾಮಿಯಾದ ರೂಪಿ ಪರಮಾತ್ಮನ ಸ್ತೋತ್ರ ಮಾಡಿದ್ರಂತೆ ಆಗ ಭಗವಂತ ರುದ್ರದೇವರನ್ನು ಸಮಾಧಾನಗೊಳಿಸ್ತಾನೆ ಆ ಯಾಗ ಪರಿಪೂರ್ಣ ಆಗಬೇಕು ಅದಕ್ಕೇನು ಮಾಡಿದ್ರು ಮತ್ತೆ ಆ ದಕ್ಷಿಣಿಗೆ ಒಂದು ಅವನೇನಂತ ಇದ್ದ ನಾನು ನಾನು ಅಂತ ಇದ್ದ ಸಂಸ್ಕೃತದಲ್ಲಿ ನಾನು ನಾನು ಅಂದರು ಮೇ 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 ಅಂತ ಅದಕ್ಕೊಂದು ಮೇಕೆ ತಲೆಯನ್ನೇ ತಂದ್ರಂತೆ ತಂದವನಿಗೆ ಇಟ್ಟು ನೋಡಿ ಈಗಿನ ಈ ಪ್ಲ್ಯಾಸ್ಟಿಕ್ ಸರ್ಜರಿಗಳೇನಿದೆ ಹಿಂದೆನೇ ಆಗೋಗಿದೆ ಬೇಕಾದಷ್ಟು ಆ ತಲೆಯನ್ನು ತಂದಿಟ್ಟು ಅದರ ಮುಖಾಂತರವಾಗಿ ಪ್ರಾಯಶ್ಚಿತ್ತ ಆಹುತಿಗಳನ್ನು ಕೊಟ್ಟು ಯಾಗವನ್ನು ಪರಿಪೂರ್ಣ ಮಾಡಿದರು ಇದರಿಂದ ಏನು ಅರ್ಥ ಆಗ್ತದೆ ಅಂದರೆ ಹಿರಿಯರಿಗೆ ಗೌರವ ಕೊಡಬೇಕು ಇನ್ನೊಂದು ಯಾರಿಗೂ ಕೂಡ ಯಾ ಯಾರೇ ತಪ್ಪನ್ನು ಮಾಡಲಿ ಸಾಂತ್ವನ ಸಮಾಧಾನ ನಮ್ಮಲ್ಲಿರಬೇಕು ಆ ಸಮಾಧಾನವೇ ಎಲ್ಲವನ್ನೂ ಕೂಡ ತಂದುಕೊಡುವಂಥದ್ದು ಅಂತ ಅಲ್ಲಿ ತಿಳಿಸ್ತಾರೆ ಆ ದಕ್ಷಿಣ ಯಜ್ಞದ ಪ್ರಸಂಗವನ್ನು ತಿಳಿಸಿ ಮುಂದೆ ಧ್ರುವರಾಜರ ಚರಿತ್ರೆಯನ್ನು ಹೇಳ್ತಾರೆ ಸ್ವಾಯಂಭೂಮನು ಶತರೂಪಾದೇವಿಯಲ್ಲಿ ಹುಟ್ಟಿದವರೇ ಪ್ರಿಯವ್ರತ ಉತ್ಥಾನ ಪಾದ ಅಂತ ಉತ್ಥಾನ ಪಾದ ಅಂದರೆ ಪಾದಗಳು ಉತ್ಥಾನವಾಗಿತ್ತವನದ್ದು ಏನು ತಲೆ ಕೆಳಗೆ ಮೇಲೆ ಮಾಡಿ ನಿಲ್ತಾ ಇದ್ದ ಯಾಕೆ ಯಾರಿಗೆ ಹೆಂಡತಿಯಾದ ಸುರುಚಿಯ ಮಾತನ್ನು ಕೇಳಿ ಹೀಗೆ ನಿಂತು ಬಿಡ್ತಾ ಇದ್ದಂತೆ ಅಂದರೆ ಈಗಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅಮ್ಮ ಅವರ ಗಂಡನೇ ಆಗಿದ್ದ ಆ ಅವನು ಒಮ್ಮೆ ಕದಾಚಿತ್ ಸೂತ ಮಾ ಅಲ್ಲಿ ಅಂಕ ಮಾರೋಪ್ಯಲಾಲ ಲಯನ್ನ ತೊಡೆ ಮೇಲೆ ಸುರುಚಿಯ ಮಗನಾದ ಉತ್ತಮನನ್ನು ಕೂಡಿಸ್ಕೊಂಡಿದ್ದಾನೆ ಸುನೀತಿಯ ಮಗನಾದ ಧ್ರುವ ಅಲ್ಲಿ ಕೂಡಬೇಕು ಅಂತ ಆಸೆಪಟ್ಟ ನಿಮ್ಮ ದೊಡ್ಡಮ್ಮನನ್ನು ಚಿಕ್ಕಮ್ಮನನ್ನು ಕೇಳು ಅವ್ರು ಅಂದರೆ ಕೂಡು ಅಂತಂದ ಅವಳು ಬೇಡ ಅಂದರು ಧ್ರುವ ಕೇಳ್ತಾನೆ ಅಲ್ಲಿ ಕೂಡಬೇಕಾದ್ರೆ ಏನು ಮಾಡಬೇಕು ನಾನು ಅಂತ ಒಂದು ದೇವ್ರನ್ನ ನೋಡಿ ಬರಬೇಕು ಇಲ್ಲ ನನ್ನ ಹೊಟ್ಟೇಲಿ ಇನ್ನೊಂದು ಹುಟ್ಟಬೇಕು ಅಂತ ಇನ್ನೊಮ್ಮೆ ಹುಟ್ಟೋದು ಬೇಡವೇ ಬೇಡ ದೇವ್ರನ್ನೇ ನೋಡಿ ಬರ್ತೀನಿ ಹೊರಟ ಮಾರ್ಗದ ಮಧ್ಯದಲ್ಲಿ ನಾರದರು ಸಿಕ್ಕರು ನಾರದರ್ ನಾರದರಂದರು ಯಾಕೋ ಧ್ರುವ ಇನ್ನೂ ನಿಂಗೆ ಆರೇ ವರ್ಷ ಈಗ್ಯಾಕೆ ಹೋಗ್ತಾ ಇದ್ದೀನಿ ಕಾಡಿಗೆ ಸ್ವಾಮಿ ನಾನು ತಪಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಹೋಗಬೇಡ ನಾನು ಒಬ್ಬನ ತೊಡೆ ಮೇಲೆ ಕುಡಿಸ್ತೀನಿ ಬಾ ಅಂದರು ತೊಡೆ ಬೇಡವೇ ಬೇಡ ಸ್ವಾಮಿ ದೇವರನ್ನೇ ನೋಡ್ಕೊಂಡು ಬರ್ತೀನಿ ಯಾವುದಾದ್ರೂ ಮಂತ್ರ ಉಪದೇಶ ಇದ್ರೆ ಕೊಡ್ರಿ ಅಂದರು ತಗೋ ಅಂತ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಕೊಟ್ಟಿದ್ದಾರೆ ಹರಿದ್ವಾರದ ಹತ್ತಿರ ಇರುವಂತಹ ಮಧುವನ ಅಂತ ಮಧುವನೇ ಸಾನ್ನಿಧ್ಯ ನಿತ್ಯದಾಹರೇಹೇ ಅಂತ ಆ ಮಧುವನಕ್ಕೆ ಹೋಗಿ ಆರು ತಿಂಗಳುಗಳ ಕಾಲದ ಬಸ್ಸನ್ನು ಮಾಡಿದ್ದಂತೆ ಮೊದಲ ತಿಂಗಳಲ್ಲಿ ತ್ರಿರಾತ್ರಾಂತೆ ಅಂತೆ ತ್ರಿರಾತ್ರ ಅಂತೆ ಬೋರೆ ಪಿತ್ತ ಮೂರು ದಿವಸಕ್ಕೊಮ್ಮೆ ಒಮ್ಮೆ ತಿಂತಾ ಇದ್ದಂತೆ ಎರಡನೇ ತಿಂಗಳಲ್ಲಿ ಆರಾರು ದಿವಸಕ್ಕೊಮ್ಮೆ ಮೂರನೇ ತಿಂಗಳಲ್ಲಿ ಹನ್ನೆರಡು ದಿವಸಕ್ಕೊಮ್ಮೆ ನಾಲ್ಕನೇ ತಿಂಗಳಲ್ಲಿ ಒಣಗಿದ ಎಲೆಗಳು ಐದನೇ ತಿಂಗಳಲ್ಲಿ ಗಾಳಿ ಆರನೇ ತಿಂಗಳಿಗೆ ಗಾಳಿನೂ ನಿಲ್ಲಿಸಿಬಿಟ್ಟನಂತೆ ಹಾಗೆ ತಪಸ್ ಮಾಡ್ತಾ ಇದ್ದಾನೆ ಅವನಿಗೂ ಕೂಡ ಅನೇಕ ರಾಕ್ಷಸರು ರಂಭೆ ಊರ್ವಶಿ ಮೇನಕೇರೆಲ್ಲ ಬಂದರು ಎಲ್ಲ ವಿಘ್ನ ತಂದರು ಯಾವ ವಿಘ್ನಕ್ಕೂ ಜಗತಾ ಇಲ್ಲ ಧ್ರುವ ಕೊನೆಗೆ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ದೇವರೇ ಹೊರ ಕೊಟ್ಬಿಡು ಹೋಗಿ ವಾ ಸಾಕ್ಷಾತ್ ವಾಸುದೇವ ರೂಪಿಯಾದ ಭಗವಂತ ಧ್ರುವನ ಮುಂದೆ ಬಂದು ನಿಂತ ಆದರೂ ಕೂಡ ಧ್ರುವನಿಗೆ ಎಚ್ಚರವೇ ಇಲ್ಲ ಹೃದಯದ ಒಳಗಡೆ ನಾರದರು ಹೇಳಿದ ರೂಪವದ ಚಿಂತನೆಯನ್ನು ಮಾಡ್ತಾ ಇದ್ದ ರೂಪವನ್ನು ಮಾಯ ಮಾಡಿದ್ದಂತೆ ಭಗವಂತ ಕೂಡಲೇ ಬಿಟ್ಟ ಧ್ರುವ ಮಾತಾಡಲಿಕ್ಕೆ ಬರ್ತಾ ಇಲ್ಲ ಈಗ ನಮಗೂ ಹಾಗೆ ಯಾವುದೋ ತುಂಬ ಬೇಕಾದವರು ಬಂದಾಗ ತುಂಬ ವರ್ಷದ ಮೇಲೆ ಭೇಟಿಯಾದಾಗ ಓಂತೇವೆ ಮುಂದೆ ಮಾತೆ ಬರೋದಿಲ್ಲ ಹಾಗೆ ಧ್ರುವ ಜಗದೊಡೆಯನಾದ ಭಗವಂತ ಬಂದಾಗ ಏನು ಮಾತನಾಡಬೇಕು ಆದರೂ ಭಗವಂತನಿಗೆ ಪುಟ್ಟ ಬಾಲಕರ ಮಾತನ್ನು ಆ ಕೇಳಬೇಕು ಅಂತ ಆಸೆ ಅದಕ್ಕೆ ತನ್ನ ಸಂಕವನ್ನ ಕಪೋಲಕ್ಕೆ ಕೆನ್ನೆಗೆ ಮುಟ್ಟಿಸುತ್ತಾನೆ ಆಗ ಆ ಧ್ರುವನ ಬಾಯಿಂದ ಬಂದ ಸ್ತೋತ್ರವೇ ಯೋಂತ ಪ್ರವಿಶ್ಯಮಮವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ತ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಷ್ಟ ಹಸ್ತ ಚರಣ ಶ್ರವಣತ್ವ ಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಅಂತ ಸ್ತೋತ್ರ ಮಾಡುತ್ತಾನೆ ಆಗ ಅಂದರೆ ಇದರ ಅರ್ಥ ಹೇ ಭಗವಂತ ಯಹ ಅಂತಪ್ರವಿಶ್ಯ ನನ್ನ ಒಳಗಡೆ ನೀನೇ ಪ್ರವೇಶ ಮಾಡಿ ಮಮ ಪ್ರಸುಪ್ತೀ ಮಾಂ ವಾಚಂ ಮಲಗಿದ ಮಾತನ್ನ ಬಡಿದೆಬ್ಬಿಸಿದ ದೊರೆ ನೀನು ಅಂತ ಸ್ತೋತ್ರ ಮಾಡ್ತಾನೆ ಕೇವಲ ಮಾತಲ್ಲ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಎಲ್ಲವೂ ನೀನೇ ಸ್ವಾಮಿ ನಂದೇನದನೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ನಮನವನ್ನು ಮಾಡಿ ನಿಂತಾಗ ಭಗವಂತ ಕೇಳಿದ ಏನು ಬೇಕು ಧ್ರುವನಿಗೆ ಅಂತ ಏನು ಬೇಡ ಅಂದ ಆಗ ಅವನಿಗೆ ನಕ್ಷತ್ರದ ಆಧಿಪತ್ಯವನ್ನು ಕೊಟ್ಟನಂತೆ ಧ್ರುವಮಂಡಲದ ಆಧಿಪತ್ಯವನ್ನು ಇದರ ಮೇಲೊಂದು ಪ್ರಶ್ನೆ ಅಲ್ಲ ರೀ ಬ್ರಹ್ಮದೇವರಿಗೆ ಭಗವಂತ ದರ್ಶನ ಕೊಡಬೇಕಾದ್ರೆ ಆರುನೂರ ಅರವತ್ನಾಲ್ಕು ಸಾವಿರ ಕೋಟಿ ವರ್ಷದ ಬಸ್ ಮಾಡಿದಾಗ ದರ್ಶನ ಕೊಟ್ಟ ಆರು ತಿಂಗಳಿಗೆ ಧ್ರುವನಿ ಕೊಟ್ಟನಲ್ಲ ಪಾರ್ಶಿಯಲಿಟಿ ಮಾಡೋದಿಲ್ವ ದೇವರು ಅಂದರೆ ಇಲ್ಲ ಅವನು ಹಿಂದಿನ ಜನ್ಮದಲ್ಲಿ ವಿಷ್ಣು ಶರ್ಮ ಅಂತನ್ನುವ ರಾಜಕುಮಾರನನ್ನು ನೋಡಿ ಮೂವತ್ತಾರು ಸಾವಿರ ವರ್ಷ ತಪಸ್ಸನ್ನು ಆಲ್ರೆಡಿ ಮಾಡಿದ್ದ ಅದನ್ನೇ ಪ್ರಾರಬ್ಧ ಕರ್ಮ ಅಂತ ಹೇಳೋದು ಒಳ್ಳೆಯ ಪ್ರಾರಬ್ಧವೂ ಇರ್ತದೆ ಕೆಟ್ಟ ಪ್ರಾರಬ್ಧವೂ ಇರ್ತದೆ ಅವನದ್ದು ಮೂವತ್ತಾರು ವರ್ಷ ಸಾವಿರ ವರ್ಷ ಕಂಪ್ಲೀಟ್ ತಪಸ್ಸು ಕಂಪ್ಲೀಟ್ ಆಗಿಬಿಟ್ಟಿದೆ ಆರು ತಿಂಗಳು ಬಾಕಿ ಇದ್ದಾಗ ನಾನು ರಾಜಕುಮಾರನಾಗಿದ್ದರೆ ಅಂತ ಆಸೆ ಪಟ್ಟಿದ್ದ ಅದಕ್ಕೆ ಅಲ್ಲಿ ತನಕ ದಬ್ಬಸ್ ಕೌಂಟ್ ಆಗಿತ್ತು ಅಲ್ಲಿ ಅದು ಅಲ್ಲಿಂದ ಬಿಟ್ಟಿದ್ದ ಆ ಆರು ತಿಂಗಳು ಕಂಪ್ಲೀಟ್ ಆದಾಗ ವರ ಆಟೋಮೆಟಿಕ್ಲಿ ಬರಲೇಬೇಕು ಹೇಗೆ ನಾವು ಇಷ್ಟು ತಿಂಗಳುಗಳ ಕಾಲ ಒಂದು ಹಣವನ್ನು ತುಂಬಿದರೆ ನಮಗೆ ಮುಂದೆ ಬೋನಸ್ಸಾಗಿ ಬರಲೇಬೇಕಲ್ಲ ಹಾಗೆ ಇಲ್ಲಿಯೂ ಕೂಡ ಬಂತು ಬಂದದ್ದು ಯಾರು ಬೋನಸ್ಸಲ್ಲ ಜಗದೊಡೆಯನಾದ ಭಗವಂತನೇ ದರ್ಶನವನ್ನು ಕೊಟ್ಟಿದ್ದಾನೆ ಸರಿ ಧ್ರುವ ಊರಿಗೆ ಬಂದ ಆ ಸುರುಚಿಗೆ ಹೆದರಿಕೆ ದೇವರನ್ನು ನೋಡಿ ಬಂದಿದ್ದಾನೆ ಏನು ಶಾಪ ಕೊಡ್ತಾನೋ ಏನೋ ಅಂತ ಹೆದರಲೇ ಇಲ್ಲ ಧ್ರುವ ಬಂದು ಮೊದಲು ಮಾಡಿದ ನಮಸ್ಕಾರ ಸುರುಚಿಗೆ ಮಾಡಿದ್ದಂತೆ ಅಮ್ಮ ನೀನೇನಾದರೂ ಅವ ಇದೇ ಕುರ್ಚೀರು ಕೂಡಿಸಿದ್ರೆ ಇಲ್ಲೇ ಕುತ್ಕೊಂಡ್ಬಿಡ್ತಾ ಇದ್ದೆ ದೇವರನ್ನು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ನೀನು ಮಾಡಿದ್ದೇ ಸರಿ ಅಂದಂತೆ ಇದೇ ರೀತಿ ನಮ್ಮ ಬಾಗಲಕೋಟೆಯ ಪ್ರಸನ್ನ ವೆಂಕಟದಾಸರು ಅವರ ಜೀವನದಲ್ಲೂ ಭಾರೀ ಕಠಿಣವಾದ ಪರಿಸ್ಥಿತಿ ಅವರ ಅತ್ತಿಗೆ ಜೋಳದ ರೊಟ್ಟಿಗೆ ಸ್ವಲ್ಪ ಮಜ್ಜಿಗೆಯನ್ನೇ ಕೊಡಲಿಲ್ಲ ಆಗ ದಾಸರ ಗುಂಪಲ್ಲಿ ಸೇರಿಕೊಂಡು ಆ ಅಲ್ಲಿಗೆ ಹೋದಾಗ ತಿರುಪತಿಯಲ್ಲಿ ಮಲಗಿದಾಗ ಭಗವಂತನೇ ಪ್ರತ್ಯಕ್ಷನಾಗಿ ಅಂಕಿತ ಕೊಡ್ತಾನೆ ಪ್ರಸನ್ನ ವೆಂಕಟ ಅಂತ ಆಗ ಅಲ್ಲಿ ಸ್ತೋತ್ರ ಮಾಡ್ತಾರೆ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ಅಂತ ಭಗವಂತನನ್ನು ಅಪ್ಪತಿರು ವೆಂಗಳೇಶ ನಿರ್ದೋಷನೇ ತಪ್ಪು ನೋಡದೆ ಬಂದೆಯ ಅಂತ ಕೇಳ್ತಾರೆ ಆಮೇಲೆ ಅವರೂ ಊರಿಗೆ ಬಂದ್ರಂತೆ ಅವ್ರ ಅತ್ತಿಗೆ ಹೆದರು ಬಿಟ್ಟಿದ್ಲು ಮಜ್ಜಿಗೆ ಕೊಟ್ಟಿಲ್ಲ ದೇವ್ರ ದರ್ಶನ ಅಂಕಿತ ಬೇರೆ ಆಗಿದೆ ಏನು ಶಾಪನೋ ಏನೋ ಅಂತ ದಾ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತೆ ನೀವು ಅವತ್ತು ಮಜ್ಜಿಗೆ ಕೊಟ್ಟಿದ್ರೆ ರೊಟ್ಟಿ ತಿಂದ್ಕೊಂಡು ಇಲ್ಲೇ ಇರ್ತಾ ಇದ್ದೆ ಕೊಡಲಿಲ್ಲಲ್ಲ ಅದಕ್ಕೆ ದೇವರ ದರ್ಶನ ಆಯಿತು ಅಂತ ಸಮಾಭಗ ಪ್ರವೇಶ ಸ್ವಾಹ ಭಗವಂತನೇ ಒಳಗಡೆ ಪ್ರವೇಶನ ಮಾಡಿಕೊಂಡು ಅವ ಎಲ್ಲವನ್ನು ಕೂಡ ನುಡಿಸಿದ ಅವರ ಕೈಯಲ್ಲಿ ಹೀಗೆ ಧ್ರುವ ಅವನು ಮುಂದೆ ಧ್ರುವಮಂಡಲದ ಆಧಿಪತ್ಯ ಧ್ರುವಮಂಡಲ ಅಂದರೆ ಎಲ್ಲಿದೆ ಅಂದರೆ ಮಹಾವಿಷ್ಣುವಿನ ಶುಂಶುಮಾರ ಅಂತ ಒಂದು ರೂಪ ಚೇಳಿನ ಆಕಾರದಲ್ಲಿದ್ದಾನೆ ವೃಶ್ಚಿಕ ಅದರ ಬಾಲದ ತುದಿಯಲ್ಲಿರೋದೇ ಧ್ರುವಮಂಡಲ ಆ ಧ್ರುವಮಂಡಲದಲ್ಲಿ ಅಂದರೆ ನಾವು ಮೋಕ್ಷಕ್ಕೆ ಹೋಗಬೇಕಾದ್ರೆ ಆಂದಿವೆ ವಾಯಾ ಹಾಗೆ ಹೋಗಬೇಕು ಹೇಗೆ ಭೂವೈಕುಂಠ ಬೆಂಗಳೂರಿಂದ ನಾವು ತಿರುಪತಿಗೆ ಹೋಗಬೇಕಾದ್ರೆ ಮುಳುಬಾಗಿಲಿಗೆ ಹೋಗೇ ಹೋಗಬೇಕು ಅಲ್ಲಿ ಧ್ರುವಾಂಶ ಸಂಭೂತರು ಶ್ರೀಪಾದ ರಾಜರಿದ್ದಾರೆ ಹೇಗೋ ಹಾಗೆ ವೈಕುಂಠಕ್ಕೆ ಹೋಗಬೇಕಾದ್ರೆ ನಾವು ಆ ಧ್ರುವಮಂಡಲಕ್ಕೆ ಹಾಸಿಯೇ ಹೋಗಬೇಕು ಅಂತ ಅಲ್ಲಿ ತಿಳಿಸ್ತಾರೆ ಅಂದರೆ ಗರುಡ ಮಾರ್ಗ ಶೇಷ ಮಾರ್ಗ ಅಂತೆಲ್ಲ ಇದೆ ಒಂದು ಮಾರ್ಗದಲ್ಲಿ ಹೋಗಬೇಕಾದರೆ ಧ್ರುವ ಆ ಧ್ರುವಮಂಡಲವನ್ನು ದಾಟಿಯೇ ಹೋಗಬೇಕು ಮುಂದೆ ಧ್ರುವ ಭ್ರಮಿ ಮತ್ತು ಇಳ ಅಂತನ್ನುವರನ್ನು ವಿವಾಹ ಮಾಡಿಕೊಂಡು ಆ ಒಂದು ಸಂಸಾರವನ್ನು ಮುನ್ನಡೆಸ್ತಾನೆ ಅದೇ ವಂಶದಲ್ಲಿ ಮುಂದೆ ಬಂದವನೇ ವೇನ ಅಂತ ಒಬ್ಬ ರಾಜ ವೇನಾ ವೇನ ಅಂತಂದರೆ ಸಂಸ್ಕೃತದಲ್ಲಿ ಪೀಡೆ ಅಂತ ಅರ್ಥ ಪೀಡೆ ಆ ಪೀಡೆ ಅವನು ಏನು ಮಾಡ್ತಾ ಇದ್ದ ಅಂದರೆ ರಾಜರಿಗೆ ನಮಸ್ಕಾರವನ್ನು ಯಾರಾದರೂ ಮಾಡಲಿಕ್ಕೆ ಬಂದರೆ ಒಂದು ಕಿಟಕಿ ಬಾಗಿಲು ಮಾಡಿದ್ದಂತೆ ಅದರಲ್ಲಿ ಕಾಲು ಹೊರಗೆ ಹಾಕಿಬಿಡ್ತಿದ್ದಂತೆ ನಮಸ್ಕಾರ ಮಾಡ್ಕೊಂಡು ಹೋಗೋರು ಅಲ್ಲೇ ಮಾಡ್ಕೊಂಡು ಹೋಗ್ಬೋದು ಅಂತ ಇಲ್ಲಿ ಒಳಗಡೆ ಎಲ್ಲ ಕೆಟ್ಟ ಕೆಲಸ ಮಾಡ್ತಾ ಇದ್ದ ಬರೀ ಎಲ್ಲರ ಬ್ರಾಹ್ಮಣರ ಅಗ್ರಹಾರವನ್ನು ಹಾಳು ಮಾಡೋದು ಇದನ್ನೇ ಮಾಡ್ತಾ ಇದ್ದ ಈ ವೇನನ ಸಂಸ್ಕೃತಿ ಅಂತಲೇ ಇತ್ತು ಏನು ಅವನೊಂದು ದೊಡ್ಡ ಲಾ ಹೊರಡಿಸಿದ್ದ ನಿಯಮವನ್ನು ಹೊಸ ಕಾನ್ಸ್ಟಿಟ್ಯೂಷನ್ ಏನದು ನ ಎಷ್ಟವ್ಯಂ ನ ಹೋತವ್ಯಂ ನ ದಾತವ್ಯಂ ದ್ವಿಜ ಕ್ವಚಿತು ಯಾರು ಹೋಮ ಮಾಡಬೇಡಿ ಯಾರೂ ದಾನಗಳನ್ನು ಕೊಡಬೇಡಿ ಈಗಿನ ಕೆಲವು ಮುಜರಾಯಿಯವರು ಹಾಗೆ ಮಾಡ್ತಾರೆ ಯಾರು ಏನು ಮಾಡಬಾರ್ದು ಬರೀ ಭೋಗ ಮಾಡಿರಿ ಅಂತ ನ ಎಷ್ಟವ್ಯಂ ನ ಹೋತವ್ಯಂ ನ ದಾತವ್ಯಂ ದ್ವಿಜ ಕ್ವಚಿತ್ ಯಾರು ಏನು ಮಾಡಬೇಡಿ ಅಂತ ಕೊನೆಗೆ ಋಷಿ ಮುನಿಗಳಿಗೆ ಸಾಕಾಯ್ತಂತೆ ಶಾಪ ಹಾಕಿ ಇವನನ್ನು ಕೊಂದೇ ಬಿಟ್ರಂತೆ ಇವನು ಇರೋದೇ ಬೇಡ ಇಂಥ ರಾಜ ಇರಲೇಬಾರ್ದು ಅಂತ ಯಾಕೆ ರಾಜ ರಾಷ್ಟ್ರಸೇ ಕಾರಣ ರಾಜ ಇಡೀ ರಾಷ್ಟ್ರಕ್ಕೆ ಕಾರಣ ಈಗಿನ ರಾಜ ಪ್ರಧಾನಮಂತ್ರಿಗಳು ಗೀತೆಯನ್ನು ಹೇಳಿದ್ದರಿಂದ ಎಲ್ಲ ಕಡೆ ಭಗವದ್ಗೀತೆಯ ಅಭಿ ಅಭಿಯಾನಗಳು ಆರಂಭ ಆಗಿದೆ ಆದ್ದರಿಂದ ರಾಜ ಯಾವತ್ತೂ ಕೂಡ ರಾಜ ಪ್ರತ್ಯಕ್ಷ ದೇವತಾ ಕಣ್ಣಿಗೆ ಕಾಣುವ ದೇವರವನು ಹಾಗಿದ್ದಾಗ ಅಂತಹ ಅವನನ್ನು ಸಂಹಾರ ಮಾಡಿದರು ಆ ವೇನನ ತೋಳನ್ನು ಮಥನ ಮಾಡಿದರು ಆಪರೇಷನ್ ಮಾಡಿದರು ಆಗ ಅಲ್ಲಿಂದ ಹೊರಗಡೆ ಬಂದವನೇ ಪೃಥು ಆ ಪೃಥು ಎಲ್ಲ ಪ್ರಜೆಗಳನ್ನು ಕೂಡ ತನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದಂತೆ ಒಮ್ಮೆ ಎಲ್ಲ ಪ್ರಜೆಗಳು ಬಂದು ಪೃಥು ಚಕ್ರವರ್ತಿಯನ್ನು ಹೊಗಳಿಕ್ಕೆ ಆರಂಭ ಮಾಡಿದರು ರಾಜಾನೀನ ಹಾಗೆ ರಾಜಾನೀನು ಹೀಗೆ ರಾಜಾನೀನ ಅವನು ಇವನು ಅಂತ ಇಂದ್ರ ಚಂದ್ರ ಅಂತ ಅವನಂದ ಹೊಗಳಿಕೆ ಬೇಡ ಏನು ಕಂಪ್ಲೇಂಟ್ಗಳಿದೆ ದೂರುಗಳಿದೆ ಹೇಳ್ರಿ ಇಂದ ಅದಕ್ಕೆ ಅವರಂದ್ರಂತೆ ಇಲ್ಲ ರಾಜ ನಾವೆಲ್ಲ ಹೋಗಿ ಬೀಜವನ್ನು ಬಿತ್ತುತ್ತೇವೆ ಹೊಲದಲ್ಲಿ ಆ ಎಲ್ಲ ಗದ್ದೆಯಲ್ಲಿ ಬಿತ್ತಿದ ಬೀಜ ಭೂದೇವಿ ನುಂಗಿ ಹಾಕ್ತಾ ಇದ್ದಾಳೆ ಏನು ಮಾಡಬೇಕು ಅದಕ್ಕೆ ಆ ಪೃಥು ಚಕ್ರವರ್ತಿ ಕುದುರೆಯನ್ನೇರಿ ಬಿಲ್ಲು ತಗೊಂಡು ಬಂದಂತೆ ವಸುಧೇ ತ್ವಾಂ ಹನಿಷ್ಯೇ ಹಂ ಭೂದೇವಿ ನಿನ್ನನ್ನು ಕೊಂದಾಕಿಬಿಡ್ತೇನೆ ಅಂತ ಬಂದು ಆಗ ಗೋರೂಪದಿಂದ ಭೂದೇವಿ ಬಂದು ಹೇಳ್ತಾಳೆ ಸ್ವಾಮಿ ನಾನು ಯಾಕೆ ಬೆಳೆ ಬೆಳೆಯನ್ನು ಕೊಡ್ತಾ ಇಲ್ಲ ಕೊಡ್ತಿದ್ದೆ ನನಗೆ ಆಹಾರವೇ ಇಲ್ಲ ಯಜ್ಞಾತ್ ಭವತಿ ಪರ್ಜನ್ಯ ಪರ್ಜನ್ಯಾದ ಅನ್ನ ಸಂಭವ ಭವಂತಿ ಭೂತಾನಿ ಒಂದು ಚೈನ್ ಸಿಸ್ಟಮ್ ಹೋಮ ಹವನಗಳನ್ನು ಮಾಡಿದರೆ ಮಳೆ ಆಗ್ತದೆ ಮಳೆ ಆದರೆ ಬೆಳೆ ಬರ್ತದೆ ಬೆಳೆ ಬಂದರೆ ಜನರಿಗೆ ಸಸ್ಯ ನಾನೇನಾದರೂ ಕೊಡ್ಬೋದು ಹೋಮಗಳೇ ಇಲ್ಲ ನಿಮ್ಮಪ್ಪ ಹೋಮ ಮಾಡಬೇಡ್ರಿ ದಾನ ಕೊಡಬೇಡ್ರಿ ದಕ್ಷಿಣೆ ಕೊಡಬೇಡ್ರಿ ಅಂತಂದು ಸತ್ತ ನಾನೇನು ಮಾಡಲಿ ಹೋಮ ಮಾಡು ಬೆಳೆ ಕೊಡ್ತೀನಿ ಅಂತಂದ್ಲು ಭೂದೇವಿ ಹಾಗೆ ಆಗಲಿ ಇಂಥ ತೊಂಬತ್ತೊಂಬತ್ತು ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ ನೂರನೇದು ಮಾಡಬೇಕಾದ್ರೆ ದೇವೇಂದ್ರ ಅಡ್ಡ ಬಂದ ಶತಕ್ರತೂ ಆಗಿಬಿಡ್ತಾನೆ ನೂರಾಗಿಬಿಟ್ರೆ ನನ್ನ ಸಮಾನ ಪದವಿಗೆ ಬರ್ತಾನೆ ಅಂತ ಅಡೆತಡೆ ಮಾಡ್ದ ಹಾಗೆ ಆ ಭೂದೇವಿಯ ಒಳಗಡೆಯಿಂದ ಹಾಲಿನ ರೂಪದಲ್ಲಿ ಭೂಮಿಯಲ್ಲಿ ಎಲ್ಲ ಸಂಪತ್ತನ್ನು ಸುರಿಸಿದ್ಲಂತೆ ಅದೇ ಇವತ್ತು ನಮಗೆ ಭೂಮಿಯಲ್ಲಿ ಗೋಲ್ಡ್ ಸಿಗ್ತದೆ ಆ ಸಿಲ್ವರ್ ಸಿಗ್ತದೆ ಎಲ್ಲ ಲೋಹಗಳು ಅಂತಂದರೆ ಆ ರಾಜ ಏನಿದ್ದಾನೆ ಆ ರಾಜ ಮಾಡಿದಂತಹ ಎಲ್ಲರ ಮಕ್ಕಳನ್ನು ಕೂಡ ಭಾರೀ ತನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದಂಥವನು ಪೃಥು ಚಕ್ರವರ್ತಿ ಅದಕ್ಕೆ ಇವತ್ತು ಅವನು ಹೋಗಿ ಎಷ್ಟೋ ಸಾವಿರ ಯುಗಗಳು ಕಳೆದರೂ ಕೂಡ ಪೃಥ್ವಿ ಅಂತಲೇ ಕರೀತಾರೆ ಯಾಕೆ ಪೃಥು ಚಕ್ರವರ್ತಿ ಆಳಿದ ಜಾಗ ಇದನ್ನು ಪೃಥ್ವಿ ಅಂತ ಕರಿತಾರೆ ಇದರ ಒಳಗಡೆ ಎಲ್ಲ ಇದೆ ಭೂಮಿಯ ಒಳಗಡೆ ಏನಿಲ್ಲ ಎಲ್ಲ ಇದೆ ಹಾಗೆ ಆ ಪೃಥುಚಕ್ರವರ್ತಿ ಚರಿತ್ರೆ ಆ ಪೃಥು ಚಕ್ರವರ್ತಿಗೆ ಅಹಂಕಾರ ಬರಬಾರ್ದು ಸ್ವಾರ್ಥಕ್ಕಾಗಿ ಯಾವುದನ್ನೂ ಕೂಡ ಮಾಡಬಾರ್ದು ಅನ್ನೋದನ್ನು ಉಪದೇಶ ಮಾಡಲಿಕ್ಕೆ ನಾರದರು ಒಮ್ಮೆ ಅಲ್ಲಿಗೆ ಬರ್ತಾ ಇದ್ದಾರೆ ನಾರದರು ಬಂದು ಅವನಿಗೆ ಪುರಂಜನೋಪಾಖ್ಯಾನ ಅಂತ ಒಂದು ಉತ್ತಮವಾದ ತಾತ್ವಿಕ ಸಂದೇಶ ಆ ತಾತ್ವಿಕ ಸಂದೇಶವನ್ನು ಉಪದೇಶ ಮಾಡ್ತಾ ಇದ್ದಾರೆ ಏನು ಉಪದೇಶ ಮಾಡಿದರು ರಾಜ ಆಸೀತ್ ಪುರಂಜನೋ ನಾಮ ರಾಜ ಪರಮ ಧಾರ್ಮಿಕ ಹಿಂದೆ ಒಬ್ಬ ಪುರಂಜನಾ ಅಂತ ರಾಜ ಆ ರಾಜ ತನಗೆ ವಾಸ ಮಾಡಲಿಕ್ಕೆ ಒಂದು ಒಳ್ಳೆಯ ಪಟ್ಟಣ ಬೇಕು ಅಂತ ಆಯ್ಕೆ ಮಾಡಿಕೊಂಡು ಹೊರಟ ಅವನಿಗೆ ಎಲ್ಲಿಯೂ ಪಟ್ಟಣ ಸಿಗಲಿಲ್ಲ ಆಗ ಅವನು ಹೋದದ್ದೇ ಹಿಮಾಲಯ ಪಟ್ಟಣಕ್ಕೆ ಹಿಮಾಲಯ ಪ್ರದೇಶಕ್ಕೆ ತಪ್ಪಲು ಪ್ರದೇಶ ಅಲ್ಲಿ ಒಂದು ಮನೆ ಸಿಕ್ತು ರಾಜ್ಯ ಒಂಬತ್ತು ಬಾಗಿಲಿನ ಮನೆ ಅದ್ಭುತವಾದ ಮನೆ ಅದಕ್ಕೆ ಪೂರ್ವಕ್ಕೆ ಐದು ಬಾಗಿಲುಗಳಿತ್ತಂತೆ ದಕ್ಷಿಣಕ್ಕೊಂದು ಉತ್ತರಕ್ಕೊಂದು ಬಾಗಿಲಿತ್ತು ಪಶ್ಚಿಮಕ್ಕೆ ಎರಡು ಬಾಗಿಲುಗಳಿತ್ತು ಅಂತಹ ಉತ್ತಮವಾದ ಆ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ ವಾಸ ಮಾಡುವ ಸಮಯಕ್ಕೆ ಅವನಿಗೆ ಒಬ್ಬ ಸ್ನೇಹಿತೆಯ ಪರಿಚಯ ಆಗ್ತದೆ ಅವಳ ಹೆಸರು ಪುರಂಜನಿ ಅಂತ ಅವಳ ಜೊತೆಯಲ್ಲಿ ತುಂಬ ಸ್ನೇಹವನ್ನು ಬೆಳೆಸಿದ ಅವಳನ್ನು ಗಾಂಧರ್ವ ರೀತಿಯ ವಿವಾಹ ಮಾಡಿಕೊಂಡ ಆ ಪುರಂಜನಿಯ ಜೊತೆಯಲ್ಲಿ ನೂರಾರು ಸೇವಕರಿದ್ದರು ಒಬ್ಬ ಒಂದು ಐದು ಹೆಡೆಯ ಸರ್ಪ ಯಾವಾಗಲೂ ಅವಳ ಜೊತೆಯಲ್ಲೇ ಇರ್ತಾ ಇತ್ತಂತ ಆ ಪುರಂಜನಿ ರಾಜನಿಗೆ ಅಪ್ಪಣೆ ಮಾಡ್ತಾ ಇದ್ಲು ಏನಂತ ಹೇಳ್ರಿ ಅಂದ್ಕೊಳ್ಳಿ ಹೇಳ್ಬೇಕು ಕೂಡ್ರಿ ಅಂದ್ಕೊಳ್ಳಿ ಕೂಡಬೇಕು ಸ್ವಲ್ಪ ನಗ್ತಾ ಇರ್ರಿ ನಗ್ತಾ ಇರಬೇಕು ಸ್ವಲ್ಪ ಓಡಿ ನೋಡೋಣ ಹೇಗೆ ಕಾಣ್ತೀರಿ ಓಡಬೇಕು ಕೊಚಿದ್ ಗಾಯಂತಿ ಗಾಯಂಥ ಕೊಚಿದ್ ಹಸತಿ ಹಸತಃ ಒಡ್ಡಿನಲ್ಲಿ ಸಂಪೂರ್ಣ ಅವಳ ವಶನಾಗಿ ಬಿಟ್ಟ ಅಲ್ಲಿ ಪೂರ್ವಕ್ಕೆ ಖದ್ಯೋತ ಆವಿರ್ಮುಖಿ ಅಂತ ಎರಡು ದ್ವಾರಗಳು ಪ್ರಧಾನ ನಲಿನಿ ನಾಲಿನಿ ಅಂತ ಇನ್ನೆರಡು ದ್ವಾರಗಳು ದಕ್ಷಿಣ ಪಾಂಚಾಲ ಉತ್ತರ ಪಾಂಚಾಲ ಅಂತ ಎರಡು ಇನ್ನೆರಡು ದ್ವಾರಗಳು ಜನಪದ ಅಂತನ್ನುವಂತಹ ದೊಡ್ಡ ಪಟ್ಟಣ ಹೀಗೆ ಆ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದ ರಾಜ ಪುರಂಜನ ಅನೇಕ ವರ್ಷಗಳು ಕಳಿತು ಆ ರಾಜ್ಯದ ಮೇಲೆ ಜರಾಂತ್ ಅನ್ನುವಂತಹ ಒಬ್ಬ ರಾಜನ ಆಕ್ರಮಣ ಆಗ್ತದೆ ಅನ್ನು ಒಬ್ಬ ಕನ್ಯೆ ಬಂದರು ಆ ಕನ್ಯೆ ಬಂದು ಕೇಳ್ತಾ ಇದ್ದಾಳೆ ನನ್ನನ್ನು ಯಾರಾದರೂ ವಿವಾಹ ಮಾಡಿಕೊಳ್ಳ್ರಿ ಅಂತ ಆಗ ಯಾರೂ ಕೂಡ ಅವಳನ್ನು ವಿವಾಹ ಮಾಡಿಕೊಳ್ಳೇ ಇಲ್ಲ ಅವಳು ಹೋಗಿ ಅವರ ಅಪ್ಪನ ಮುಂದೆ ಹೇಳ್ತಾಳೆ ಏನಂತ ಸ್ವಾ ಅಪ್ಪ ನನ್ನನ್ನು ಯಾರೂ ಮದುವೆ ಮಾಡ್ಕೊಳ್ತಾ ಇಲ್ಲ ಅಂತ ಆಗ ಅವರಪ್ಪ ಹೊರ ಕೊಟ್ಟ ಯಾರಿಗೂ ಗೊತ್ತಾಗದೆ ಎಲ್ಲರನ್ನೂ ಮದುವೆ ಮಾಡ್ಕೊಂಡ್ಬಿಡು ಅಂತ ಹಾಗೆ ಆಗಲಿ ಅಂತ ಒಪ್ಕೊಂಡ್ರು ಎಲ್ಲರನ್ನೂ ಕೂಡ ಏಕಕಾಲಕ್ಕೆ ಗಾಂಧರ್ವ ರೀತಿಯ ವಿವಾಹ ಮಾಡ್ಕೊಳ್ತಾ ಇರುತ್ತೆ ಯಾರು ಜ್ವರ ಅಂತನ್ನುವ ಕನ್ಯೆ ಸರಿ ಕೆಲವು ದಿವಸಗಳು ಕಳೀತು ಚಂಡವೇಗ ಅಂತ ಅವರಪ್ಪ ಅವನು ಈ ರಾಜ್ಯದ ಮೇಲೆ ಆಕ್ರಮಣ ಮಾಡಿದ್ದಂತೆ ಚಂಡವೇಗನ ಆಕ್ರಮಣ ಆದಾಗ ಮೇಲಿನ ಎಲ್ಲ ಮಹಡಿಗಳನ್ನು ಉದುರಿಸಿದ ಹೇಗೆ ಅತಿಕ್ರಮಣ ಪ್ರದೇಶದಲ್ಲಿ ಜೆ ಬಿಯಿಂದ ಎಲ್ಲ ಪಟ್ಟಣ ಬೀಳುತ್ತದೋ ಹಾಗೆ ಇಲ್ಲಿಯೂ ಕೂಡ ಆ ಪಟ್ಟಣ ಶಿಥಿಲವಾಗ್ತಾ ಇದೆ ಕೊನೆಗೆ ಆ ಪುರಂಜನ ಮರಣ ಹೊಂದುವ ಕಾಲ ಅಂತ್ಯಕಾಲದಲ್ಲಿ ಹೆಂಡತಿಯನ್ನೇ ಸ್ಮರಣೆ ಮಾಡ್ತಾ ಇದ್ದ ಅಯ್ಯೋ ಪುರಂಜನಿ ನಾನು ಸಾಯ್ತೇನೆ ನಾನು ಸಾಯ್ತೇನೆ ಪುರಂಜನಿ ಪುರಂಜನಿ ಅಂತಂದ ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಎಂ ಎಂ ವಾಪಿಸ್ ಸ್ಮರಣ್ ಭಾವಂತ್ಯಜಂತೇದೇ ಕಲೇವರಂ ಅಂತ್ಯಕಾಲದಲ್ಲಿ ಏನೇನ ಸ್ಮರಣೆ ಮಾಡಿ ಸಾಯ್ತೀವೋ ಅದೇ ಆಗ್ತೀವಿ ಹೆಂಡ್ತಿನ ಸ್ಮರಣೆ ಮಾಡಿ ಸತ್ತಾ ಹೆಣ್ಣಾಗೆ ಹುಟ್ಟಿದಂತೆ ಅವಳು ಕೊನೆಯ ತನಕ ಹೋರಾಡಿದ್ಲಂತೆ ಅವಳ ಜೊತೆಯಲ್ಲಿದ್ದ ಇದು ಹೆಡೆ ಸರ್ಪ ಅದೂ ಹೋರಾಡ್ತು ಕೊನೆಗೆ ಅದು ರಾಜ್ಯವನ್ನು ಬಿಟ್ಟು ಹೊರಡಿತು ಆ ಏನಿದ್ದಾಳೆ ಅವಳು ಸಾಯುವಾಗ ಗಂಡನನ್ನು ಸ್ಮರಣೆ ಮಾಡಿಸತ್ಲಂತೆ ಪುರಂಜನ ಅಂತ ಅವಳು ಗಂಡಾಗಿ ಹುಟ್ಟಿದ್ರು ಮಲಯ ಧ್ವಜ ಅಂತನ್ನುವ ರಾಜನಾಗಿ ಅವಳು ಹುಡ್ತಾ ಇದ್ದಾಳೆ ಆ ಮಲಯ ಧ್ವಜನ ಹೆಂಡತಿಯಾಗಿ ಈ ಪುರಂಜನ ಹುಡ್ತಾ ಇದ್ದಾನೆ ಮತ್ತೆ ಅವರಲ್ಲಿ ಪರಸ್ಪರ ಪ್ರೇಮ ಆಯ್ತಂತೆ ಹೀಗೆ ಆಗ ಅವರ ಸ್ನೇಹಿತ ಒಬ್ಬ ಇದ್ದ ಆ ನನ್ನ ಅವಿಜ್ಞಾತ ಸಖ ಆ ಸ್ನೇಹಿತನ ಮಾತನ್ನು ಕೇಳಿರಲೇ ಇಲ್ಲ ಅಂತಿವರು ಅದಕ್ಕೆ ಆ ರೀತಿಯೆಲ್ಲ ಆಗಿತ್ತು ಆಮೇಲೆ ಅವಿಜ್ಞಾತ ಸಖನ ಮಾತನ್ನು ಕೇಳಿ ಮತ್ತೆ ಕೊನೆಗೆ ಅಂತ್ಯಕಾಲವಾದಾಗ ಉತ್ತಮ ಗತಿಯಾಯಿತು ಅಂತ ಅದಕ್ಕಾಗಿ ನಾವು ಯಾವುದನ್ನು ಸ್ವಾರ್ಥಕ್ಕೆ ಬಳಸಬಾರದು ಅಂತ ಈ ಒಂದು ಉಪದೇಶವನ್ನು ನಾರದರು ಉಪದೇಶ ಮಾಡ್ತಾರೆ ನಮಗೆ ಈ ಕಥೆಯನ್ನು ಭಾಗವತವನ್ನು ಕೇಳಿದವರಿಗೆ ಗೊತ್ತಿರ್ತದೆ ಹೊಸದಾಗಿ ಪುರಂಜನೋಪಾಖ್ಯಾನ ಕೇಳಿದವರಿಗೆ ಗೊತ್ತಾಗುವುದಿಲ್ಲ ಇದರಲ್ಲಿ ತತ್ವ ಅಡಗಿದೆ ಪುರಂಜನ ಅಂತಂದರೆ ಯಾರು ನಮ್ಮ ಈ ಪುರ ಅಂತಂದರೆ ನಮ್ಮ ದೇಹ ಅದರ ಒಳಗಡೆ ಇರತಕ್ಕಂಥವನು ಜೀವ ಆ ಅವಿಜ್ಞಾತ ಸಖ ಅಂದರೆ ಭಗವಂತ ಭಗವಂತನ ಭಗವದ್ಗೀತೆಯ ಉಪದೇಶವನ್ನು ಕಾಮಯೇಶ ಕ್ರೋಧ ಯೇಶ ರಜೋಗುಣ ಸಮದ್ಭವ ಅಂತವಂತ ಇಮೇ ದೇಹ ನಿತ್ಯ ಸೋಕ್ತ ಶರೀರಿಣ ಕರ್ಮಣ್ಣೇವಾಧಿಕಾರಸ್ಥೆ ಮಾ ಫಲೇಶು ಕಾಚನ ಮಾ ಕರ್ಮ ಫಲ ಹೇ ಮಾತೋ ಸಂಗೋಸ್ತ ಮಾತೇ ಸಂಗೋಸ್ವ ಕರ್ಮಣಿ ಈ ಉಪದೇಶಗಳನ್ನೆಲ್ಲ ಕೇಳಬೇಕು ನಾವು ಆಚರಣೆ ಮಾಡಬೇಕು ಅವಿಜ್ಞಾತ ಸಕನ ಮಾತನ್ನು ಕೇಳಬೇಕು ಕೇಳಲಿಲ್ಲ ಈ ಪುರಂಜನ ಏನಿದ್ದಾನೆ ಅವನು ಒಳಗಿನ ಜೀವ ಪುರಂಜನಾ ಅಂತಂದರೆ ಜೀವ ವಾಸ ಮಾಡಲಿಕ್ಕೆ ಒಂದು ದೇಹವನ್ನು ಹುಡ್ಕೊಂಡು ಬರ್ತದೆ ಜೀವನಿಗೆ ವಾಸ ಮಾಡಲಿಕ್ಕೆ ಒಂದು ದೇಹದ ಅವಶ್ಯಕತೆ ಇದೆ ಸೃಷ್ಟಿ ಇಲ್ಲದಲೇ ಒತ್ತಟ್ಟಿಗಿದ್ದವರನ್ನು ಸೃಷ್ಟಿಸಿ ಜೀವರ ಸಲಹುವಿ ಶಿನಿವಾಸಾದಯಾನಿಧೆ ಏಸು ಕಾಲಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಶರೀರ ಬೇಕು ಆ ಜೀವ ಏನಿದ್ದಾನೆ ಅವನು ಎಲ್ಲಿ ವಾಸ ಮಾಡಬೇಕು ಅಂತ ಹುಡ್ಕೊಂಡು ಹೊರಟ ಅವನಿಗೆ ಸಿಕ್ಕ ಒಂಬತ್ತು ಬಾಗಿಲಿನ ಮನೆ ಅಂದರೆ ನಮ್ಮ ದೇಹ ನಮ್ಮ ದೇಹದಲ್ಲಿ ಪೂರ್ವದ ಕವಾಟಗಳು ಅಕ್ಷಿಣಾಸಿಕ ಪೂರ್ವಕ್ಕೆ ಯಾವುದು ಯಾವುದು ಎರಡು ಕಣ್ಣು ಎರಡು ಮೂಗು ಒಂದು ಬಾಯಿ ಆ ಐದು ದ್ವಾರಗಳು ದಕ್ಷಿಣ ಉತ್ತರ ಬಾಗಿಲು ಅಂದರೆ ಎರಡು ಕಿವಿಗಳು ದಕ್ಷಿಣ ಪಾಂಚಾಲ ಉತ್ತರ ಪಾಂಚಾಲ ಅಂದರೆ ಪಶ್ಚಿಮದ ಕದಗಳೆನಿಪು ಗುದ ಉಪಸ್ಥಗಳೆರಡು ನಮ್ಮ ಮಲಮೂತ್ರ ವಿಸರ್ಜನಾಂಗಗಳು ಪಶ್ಚಿಮದ ಭಾಗ ಅದೇ ದ್ವಾರಗಳಂತೆ ಹಾಗಿದ್ದಾಗ ಆ ದ್ವ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಇಪ್ಪತ್ತೈದು ಅಂತಸ್ತಿನ ಮನೆ ನಮ್ಮದು ದೇಹ ಇಪ್ಪತ್ನಾಲ್ಕು ತತ್ವಗಳಿದೆ ಆ ದೇಹದಲ್ಲಿ ವಾಸ ಮಾಡುವಾಗ ಬುದ್ಧಿ ಪುರಂಜನಿ ಅಂತಂದರೆ ಯಾರು ಬುದ್ಧಿ ಅವಳನ್ನು ವಿವಾಹ ಮಾಡಿಕೊಂಡ ನಮ್ಮ ಬುದ್ಧಿ ಹೇಗೆ ತೋಚ್ತದೋ ನಾವು ಹಾಗೆ ಕೇಳ್ತಾ ಇರ್ತೇವೆ ಐದು ಹೆಡೆಯ ಸರ್ಪವಳ ಜೊತೆಯಲ್ಲಿತ್ತು ಅಂದರೆ ಯಾರು ಪ್ರಾಣದೇವರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನೂರು ಕಾಲಾಳುಗಳು ಇದ್ದರೂ ಅಂದರೆ ಏನರ್ಥ ಬುದ್ಧಿ ಅದು ಅನೇಕ ವಿಚಾರವನ್ನು ಮಾಡ್ತಾ ಇರ್ತದೆ ಅದು ಇದ್ದಕ್ಕಿದ್ದಾಗೆ ಚೇಂಜ್ ಆಗ್ತಾ ಇರ್ತದೆ ನಮ್ಮ ಬುದ್ಧಿ ಹಾಗೆ ಅನೇಕ ವರ್ಷಗಳ ಕಾಲ ಆ ದಕ್ಷಿಣ ಪಾಂಚಾಲ ಉತ್ತರ ಪಾಂಚಾಲದ ಜನಪದಕ್ಕೆ ಹೋಗ್ತಾ ಇದ್ದ ಅಂದರೆ ನಾಲಿಗೆ ನಾವು ಮೂಗಿನಲ್ಲಿ ನೀರು ಹಾಕಿದರೆ ಗಂಟ್ಲಿಗೆ ಬರೋದು ಆ ದ್ವಾರಕ್ಕೂ ಆ ದ್ವಾರಕ್ಕೂ ಕನೆಕ್ಷನ್ ಇದೆ ಹಾಗೆ ಅಲ್ಲಿಗೆ ಬಂದು ಸೇರ್ತಾ ಇತ್ತು ಕೆಲವು ದಿವಸಗಳಾದಾಗ ಜರಾಂತನ್ನುವ ಕನ್ನೆ ಬಂದ್ಲು ಅಂದರೆ ಏನರ್ಥ ಮುದಿತನ ನಮಗೆ ಮುಪ್ಪು ಬಂದಾಗ ಮೊದಲು ಕೂದಲು ಬಿಳಿಯಾಗೋದೇ ಕಿವಿ ಹತ್ತಿರ ಆ ಕಿವಿ ಹತ್ರ ಬಿಳಿಯಾದಾಗ ಅದು ಹೇಳ್ತದಂತೆ ನಾನು ಬರ್ತಾಯಿದ್ದೀನಿ ಕಣೋ ಅಂತ ನಾವೇನು ಮಾಡ್ತೀವಿ ಬಣ್ಣ ಹಚ್ಚಿ ಕೈ ಬಿಟ್ಬಿಡ್ತೇವೆ ನೀನು ಬಂದಿಲ್ಲ ಅಂತ ಆಮೇಲೆ ಅನ್ನಿಸ್ತದೆ ನಾನು ತುಂಬ ಐದೈದು ಆರಾರು ಕಿಲೋಮೀಟ್ರ್ ವಾಕಿಂಗ್ ಹೋಗ್ತಾಯಿದ್ದೆ ಯಾಕೋ ಈಗ ಆಗಲ್ಲ ಅಂತ ಅದೇ ಗೊತ್ತಿಲ್ಲದೆ ಮದುವೆ ಮಾಡಿಕೊಂಡಿದ್ದು ಅಂತಂದರೆ ಇದೆ ಯಾರಿಗೂ ಗೊತ್ತಾಗದೆ ಎಲ್ಲರನ್ನೂ ಮದುವೆ ಮಾಡಿಕೊಂಡವಳು ಜ್ವರ ಅಂತಂದರೆ ಎಲ್ಲರ ಒಳಗೂ ಕೂಡ ನಾವು ನಮ್ಮ ಗುರುಗಳು ಹೇಳ್ತಿರ್ತಾರೆ ಯಾವತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಅಂದರೆ ಛಕ್ ಅಂತ ಹೇಳ್ತೀವಿ ಯಾವತ್ತು ನೀವು ಮುದುಕರಾದ್ರಿ ಅಂತಂದರೆ ತಲೆ ಕೆರ್ಕೊಳ್ತೇವೆ ಗೊತ್ತಿಲ್ಲ ಗೊತ್ತಾಗದೇ ಒಳಗಡೆ ಬಂದು ಸೇರಿಕೊಳ್ತಕ್ಕಂಥವಳು ಜರ ಕಣ್ಣೆ ಸರಿ ಕೆಲವು ದಿವಸದ ಮೇಲೆ ಚಂಡವೇಗನ ಆಕ್ರಮಣ ಆಯಿತು ಅಂದರೆ ಏನು ಅರ್ಥ ಮೊದಲು ಕಣ್ಣು ಕಾಣೋದಿಲ್ಲ ಆಮೇಲೆ ಕಿವಿ ಕೇಳೋದಿಲ್ಲ ವಾಸನೆ ಬರೋದಿಲ್ಲ ಮೂಗಿಗೆ ನಾಲಿಗೆ ರುಚಿ ಬರೋದಿಲ್ಲ ಒಂದೊಂದೇ ಅಂಗಗಳು ಆ ಬಿಲ್ಡಿಂಗ್ಗಳು ಬೀಳ್ತಾ ಹೋಗ್ತದೆ ಕೊನೆ ತನಕ ಯಾವುದು ನಮ್ಮ ದೇಹದಲ್ಲಿ ಪ್ರಾಣದೇವರು ಮಾತ್ರ ಹಾಗೆ ಆ ಕೊನೆಯಲ್ಲಿ ಏನನ್ನು ಸ್ಮರಣೆ ಮಾಡ್ತೀವೋ ಅದೇ ಆಗ್ತೀವಿ ಅಂತ ಹಾಗೆ ಸ್ವಾರ್ಥಕ್ಕಾಗಿ ಏನನ್ನೂ ಕೂಡ ನಾವು ಮಾಡಬಾರ್ದು ಅನ್ನುವ ಅನೇಕ ಅಂಶಗಳನ್ನು ಪುರಂಜನೋಪಾಖ್ಯಾನ ಅಂದರೆ ಯಾಗಗಳನ್ನು ಅವನು ಮಾಡ್ತಾ ಇದ್ದ ಆ ಯಾಗಗಳನ್ನು ಮಾಡುವಾಗ ಇದರಲ್ಲಿ ಯಾವುದೇ ರೀತಿಯಾದ ಸ್ವಾರ್ಥವನ್ನು ವ್ಯಕ್ತಪಡಿಸಬೇಡ ಅನ್ನುವ ತತ್ವೋಪದೇಶವನ್ನು ಅಲ್ಲಿ ಮಾಡ್ತಾರೆ ಒಟ್ಟು ಇಡೀ ಈ ಚತುರ್ಥ ಸ್ಕಂದದ ಒಳಗಡೆ ಇರುವಂತಹ ತತ್ವ ಅಪಾರವಾದಂತಹ ತತ್ವ ಪುರಂಜನ ಕಾಲಕನ್ಯಾ ಇವರೆಲ್ಲರ ಒಂದು ತತ್ವಗಳನ್ನು ನಾಲ್ಕನೇ ಸ್ಕಂದ ನಮಗೆ ತಿಳಿಸಿಕೊಡ್ತಾ ಇದೆ ಯಾವತ್ತೂ ಕೂಡ ಅಲ್ಲಿ ಕೊನೆಗೆ ಮೈತ್ರಿಯರು ಹೇಳ್ತಾರೆ ಇತ್ಯಾನಮ್ಯ ಶಮಾರ विदुरोगजसक् वयम् आ विदुरनिके मैत्रेयरला उपदेशगळंना ಕೊಟ್ಟಾಗ ಅವನಿಗೆ भारी संतोष आयतंत नाव भगवंतनन्ना हेगु बासने माडबेकू अर्चाद प्रार्चाद प्रिया मेदासो अर्चता अर्चंत द पुत्रगाउदपुरण न धृष्वर्चदा अर्चद प्रार्चदा ಅಂತ ಈ ರೀತಿಯಾಗಿ ಪೂಜಾದಿಗಳನ್ನು ಮಾಡಬೇಕು ಅಂತೆಲ್ಲ ಉಪದೇಶವನ್ನು ವೇದಮಂತ್ರಗಳು ಮಾಡ್ತಾ ಇದೆ ಹೀಗೆ ಚತುರ್ದ ಸ್ಕಂಧದಲ್ಲಿ ಅನೇಕ ನೀತಿಗಳನ್ನು ನಾವು ತಿಳಿದುಕೊಳ್ತೇವೆ ಏನೇನು ವಿವಾಹವನ್ನು ಮಾಡಿಕೊಡಬೇಕಾದರೆ ಒಳ್ಳೆಯ ಸಂಬಂಧದಲ್ಲಿ ವಿವಾಹವನ್ನು ಮಾಡಿದರೆ ಕ್ಷೇತ್ರ ಬೀಜ ಎರಡೂ ಉತ್ತಮ ಇದ್ದರೆ ಭಗವಜ್ಞಾನ ಇರುವಂತಹ ಮಕ್ಕಳ ಅವತಾರ ಹುಟ್ಟುವಿಕೆ ಆಗ್ತದೆ ಅನ್ನಲಿಕ್ಕೆ ಯಜ್ಞನಾಮಕ ಪರಮಾತ್ಮನ ದತ್ತಾತ್ರೇಯನ ನರನಾರಾಯಣರ ಅವತಾರಗಳೇ ಸಾಕ್ಷಿ ಯಾರೇ ಬರಲಿ ಹಿರಿಯರಿಗೆ ಗೌರವವನ್ನು ಕೊಡಬೇಕು ಯಾರನ್ನೂ ಕೂಡ ಅಪಾರ್ಥ ಮಾಡಿಕೊಳ್ಳಬಾರದು ಗಂಡ್ ಹೆಂಡತಿ ಗಂಡನನ್ನು ಎಷ್ಟು ರೀತಿಯಾಗಿ ಪೂಜ್ಯ ಭಾವನೆಯಿಂದ ನೋಡಿಕೊಳ್ಬೇಕು ಅನ್ನುವ ಅಂಶ ಆ ದಕ್ಷ ಯಜ್ಞ ಪ್ರಸಂಗದಿಂದ ಅರ್ಥ ಆಗ್ತಾ ಇದೆ ಸಾಧನೆಯನ್ನು ಮಾಡಲಿಕ್ಕೆ ವಯಸ್ಸಿನ ಪರಿಮಿತಿ ಇಲ್ಲ ಅನ್ನುವುದನ್ನು ಧ್ರುವರಾಜರ ತಪಸ್ಸಿನಿಂದ ನಾವು ತಿಳ್ಕೊಳ್ಬೋದು ನಮ್ಮ ದಾಸರು ಹೇಳ್ತಾರೆ ಕನಕದಾಸರು ಪುಟ್ಟ ದಾಸನೂ ನಾನಲ್ಲ ದಿಟ್ಟದಾಸನೂ ನಾನಲ್ಲ ಕೊಟ್ಟ ದಾಸನೂ ನಾನಲ್ಲ ಕೊಡದ ದಾಸನೂ ನಾನಲ್ಲ ಸುಡಗಾಡು ದಾಸನೂ ನಾನಲ್ಲ ಹೊಟ್ಟೆ ದಾಸನು ನಾನಲ್ಲ ಅಂತ ಷೋಡಶ ಹದಿನಾರು ದಾಸರ ಹೆಸರನ್ನು ಹೇಳ್ತಾರೆ ಈ ದಾಸರ 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 ಮನೆಯ ದಾಸಾನು ಬಾಡದ ಅದಕ್ಕೆ ಶವ ಅಂತಾರೆ ಪುಟ್ಟದಾಸನು ನಾನಲ್ಲ ಅಂದ್ರೆ ಏನರ್ಥ ಧ್ರುವ ನಾನಲ್ಲ ದಿಟ್ಟದಾಸನಾನಲ್ಲ ಅಂದ್ರೆ ಏನರ್ಥ ಪ್ರಹ್ಲಾದನಾನಲ್ಲ ಕೊಟ್ಟದಾಸ ಅಂದರೆ ಇಡ್ಡಿಕಲ್ಲನ್ನು ಕೊಟ್ಟ ಬಗುತಗೆ ಅಂತ ಪುಂಡಲೀಕ ಹೊಟ್ಟೆದಾಸ ಅಂತಂದರೆ ವೃಕೋದರ ಭೀಮಸೇನ ಹುತ್ತದಾಸ ಅಂದರೆ ವಾಲ್ಮೀಕ ವಾಲ್ಮೀಕಿ ಸುಟ್ಟದಾಸ ಅಂತಂದರೆ ಆಂಜನೇಯ ಲಂಕಾಪಟ್ಟಣವನ್ನು ಸುಟ್ಟಿದ್ದಾನೆ ಸುಡುಗಾಡು ದಾಸ ಅಂದರೆ ರುದ್ರದೇವರು ಸ್ಮಶಾನ ಕಾಯೋದೇ ನನ್ನ ದೇವರ ಸೇವೆ ಅಂತ ಮಾಡ್ತಾ ಇದ್ದಾನೆ ಹೀಗೆ ಹದಿನಾರು ದಾಸರ ವಿವರಣೆಯನ್ನಲ್ಲಿ ಕೊಡ್ತಾರೆ ನಾವು ಸಾಧನೆಯನ್ನು ಮಾಡಲಿಕ್ಕೆ ವಯಸ್ಸಿನ ವಯೋಮಿತಿ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿ ಪ್ರಹ್ಲಾದರಾಜರ ಮುಂದೆ ಉಪದೇಶ ಮಾಡ್ತಾರೆ ಹಾಗೆ ಅಂತಹ ಆ ಪ್ರಹ್ಲಾದರಾಜರ ಆ ಧ್ರುವರಾಜರಿಗೆ ಯಾವ ವಯೋಮಿತಿ ಇರಲಿಲ್ಲ ಅವರ ಸಾಧನೆ ಅತ್ಯದ್ಭುತವಾಯಿತು ಅಂತಹ ಆ ಧ್ರುವರಾಜರ ಚರಿತ್ರೆಯಿಂದ ಸಾಧನೆಯನ್ನು ಬಾಲ್ಯದಲ್ಲೇ ಮಾಡಬಹುದು ಮಕ್ಕಳು ನೋಡಿ ತಂದೆ ಉತ್ತಮನಾಗಿರ್ತಾನೆ ಉತ್ಥಾನಪಾದನಾಗಿರ್ತಾನೆ ಆಯಿತಾ ಮಕ್ಕಳು ಹೆಂಡತೀರಿಬ್ರಿರ್ತಾರೆ ಸುರುಚಿ ಸುನೀತಿ ಅಂತ ನಾವೆಲ್ಲ ಆಯ್ಕೆ ಮಾಡಿಕೊಳ್ಳೋದು ಸುನೀತಿಯನ್ನಲ್ಲ ಸುರುಚಿಯನ್ನೇ ಸುನೀತಿಯಲ್ಲಿ ಧ್ರುವ ಇರ್ತಾನೆ ದೇವರ ಉಪಾಸನೆ ಮಾಡುವ ಗುಣದ ಮಕ್ಕಳು ಹುಡ್ತಾರೆ ಸುನೀತಿ ನೀತಿ ಇದ್ದಾಗ ಸುರುಚಿ ಇದ್ದಾಗ ಉತ್ತಮ ಮಕ್ಕಳಿರ್ತಾರೆ ಅಷ್ಟೇ ಉತ್ತಮ ಅಂತ ನೋ ಮಗ ಇರ್ತಾನೆ ನಾವು ಯಾರಿಗೂ ಕೂಡ ಪಾರ್ಶಿಯಲಿಟಿಗಳನ್ನು ಮಾಡಬಾರ್ದು ಪಾರ್ಶಾಲಿಟಿಯನ್ನು ಮಾಡಬಾರ್ದು ಭಗವಂತ ನಮಗೇನಾದರೂ ಪಾರ್ಶಾಲಿಟಿ ಮಾಡಿದರೆ ಏನು ನಮ್ಮ ಗತಿ ಏನಾಗ್ತದೆ ಅವನಲ್ಲಿ ಆ ರೀತಿಯಾದ ಗುಣಗಳು ಭಗವಂತನಲ್ಲಿ ಇಲ್ಲವೇ ಇಲ್ಲ ವೈಷಮ್ಯ ನೈರ್ಘಣ್ಯ ಕ್ಲೇಶಗಳೊಂದಿಲ್ಲ ಉಪಾಸನದಂತೆ ಫಲಗಳ ನೀವಿಯೋ ಶ್ರೀನಿವಾಸ ದಯಾನೀಧೆ ಭಗವಂತ ಯಾರ್ಯಾರೇನು ಉಪಾಸನೆ ಮಾಡ್ತಾರೋ ಅದೇ ಫಲ ಕೊಡ್ತಾರೆ ಪಾರ್ಶಲಿಟಿ ಇಲ್ಲದನ್ನು ಅದನ್ನು ತಿಳಿಸ್ತಾರೆ ಹಾಗೆ ಆ ಮಕ್ಕಳನ್ನು ಸುನೀತಿವಂತರನ್ನಾಗಿ ಮಾಡಬೇಕು ಅದು ಮಕ್ಕಳ ತಾಯಂದಿರ ಕೈಯಲ್ಲಿ ಇರತಕ್ಕಂಥದ್ದು ಆ ಅಂಶವನ್ನು ನಾವು ತಿಳ್ಕೊಳ್ತೇವೆ ಹೋಮ ಹವನಾದಿಗಳನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು ಲೋಕದಲ್ಲಿ ಅನೇಕ ದುಷ್ಟ ಜನರು ಹೇಳ್ತಾ ಇರ್ತಾರೆ ನ ಎಷ್ಟವ್ಯಂ ನ ಹೋತವ್ಯಂ ನ ದಾತವ್ಯಂ ಅಂತ ಅನೇಕ ದುಷ್ಟರ ಕೆಟ್ಟ ಕೆಟ್ಟ ಅಪಪ್ರಚಾರಗಳು ಬರ್ತಾ ಇರ್ತದೆ ಅವರೆಲ್ಲ ವೇನ ಇದ್ದ ಹಾಗೆ ಆ ಮಾತನ್ನು ತಲೆ ಕೆಡಿಸ್ಕೊಳ್ಬಾರ್ದು ಆ ವೇನನ ಮಗನಾದ ಪೃಥುವಿನಂತಹ ಮಕ್ಕಳನ್ನು ಪಡಿಬೇಕು ಅನೇಕ ಯಾಗಗಳನ್ನು ಮಾಡುವಂತಹ ಮಕ್ಕಳು ನಮಗೆ ಎಷ್ಟವ್ಯಾ ಬಹ ಪುತ್ರ ಈ ನೀತಿ ಪೃಥುವಿನಿಂದ ಎಲ್ಲ ಮಕ್ಕಳ ಪ್ರಜೆಗಳಿಗೋಸ್ಕರ ಯಾಗವನ್ನು ರಾಜ ಮಾಡಬೇಕು ಅನ್ನುವ ನೀತಿ ತಿಳುತ್ತದೆ ಆ ಯಾಗ ತನ್ನ ಸ್ವಂತಕ್ಕಾಗಬಾರ್ದು ಲೋಕಹಿತಕ್ಕಾಗಿ ಆಗಬೇಕು ಅದಕ್ಕಾಗಿ ಬಂದದ್ದೇ ಪುರಂಜನೋಪಾಖ್ಯಾನ ಹೀಗೆ ಸಾಕಷ್ಟು ಲೋಕ ನೀತಿಯನ್ನು ತಿಳಿಸಿಕೊಡುವ ಅದ್ಭುತವಾದ ಸ್ಕಂದ ನಾಲ್ಕನೇ ಸ್ಕಂದ ಐದನೇ ಸ್ಕಂದದಲ್ಲಿ ಭರತ ಚಕ್ರವರ್ತಿಯ ಚರಿತ್ರೆ ಹಾಗೆ ಪ್ರಿಯವ್ರತ ರಾಜರ ಚರಿತ್ರೆ ವೃಷಭೋಪದೇಶ ಭೂಗೋಲ ವರ್ಣನ ಎಲ್ಲವೂ ಅದ್ಭುತ ಅದ್ಭುತವಾದ ವಿಚಾರಗಳಿದ್ದಾವೆ ಅದನ್ನೆಲ್ಲ ಚಿಂತನೆ ಮಾಡೋಣ ನಾಳಿನ ಭಾಗವತದ ಚಿಂತನೆಯಲ್ಲಿ ಪೃಷ್ಠಪದಿ ಚಿಂತನೆಯಲ್ಲಿ ಶ್ರೀಕೃಷ್ಣ ಅರ್ಪಣಾಸ್ತೆ